ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಅಂತರಾಳದಿಂದ ಶರಣು ಶರಣಾರ್ಥಿ. ಎಲ್ಲ ಬಸವ ಬಂಧುಗಳೇ, ನಾನಿವತ್ತು ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಸೊ ಮಾತಿನ ಮಹತ್ವದ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಹಿಂದಿನ ಸಂಚಿಕೆಯಲ್ಲೂ ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೀವೆಲ್ಲ ಅಳವಡಿಸ್ಕೊಳ್ತೀರ ಅನ್ನೋ ನಂಬಿಕೆಯಿಂದ ಮತ್ತೆ ಈಗ ಮುಂದಿನ ಹೆಜ್ಜೆಗೆ ಇಡ್ತಾ ಇದ್ದೀವಿ ನಾವು. ನಾನು ಹಿಂದಿನ ಸಂಚಿಕೆಯಲ್ಲಿ ಆರೋಗ್ಯದ ಬಗ್ಗೆ ಮಾತಾಡಿದ್ದೆ. ಈಗ ಜನ್ರಲ್ಲಾಗಿ ಮಾತಾಡಿದಾಗ ಕೆಲವೊಬ್ರಿಗೆ ಇಂಪ್ಯಾಕ್ಟ್ ಆಗೋದು ಬೇರೆ, ಯಾಕೆಂದರೆ ಈಗ ನಾನು ಮಾತಾಡೋದು ನ್ಯಾಚುರಲ್ಲಾಗಿ ಮಾತಾಡ್ತಿರ್ತೀನಿ ನಿಮಗೆ. ಕೆಲವೊಬ್ಬರು ಬಿಲ್ಡಪ್ ಕೊಟ್ಕೊಂಡು ಎಕ್ಸ್ಟ್ರಾ ಉಪ್ಪು ಖಾರ ಎಲ್ಲ ಹಾಕಿ ಮಾತಾಡ್ತಾರೆ, ಸೊ ನಮಗೆ ಅದರ ಅವಶ್ಯಕತೆ ಇಲ್ಲ. ಏನಿದೆ ವಿಷಯನ ನೇರವಾಗಿ ಹಂಚಬೇಕನ್ನೋ ಉದ್ದೇಶದಿಂದ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ನೀವು ನಿಮ್ಮ ಹೊರಗಡೆಯಿಂದ ಮಾತಾಡೋದು ಬೇರೆ, ಒಳಗಡೆ ಹೋಗಿ ಮಾತಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಇಂಟರ್ನಲ್ ಜರ್ನಿ ಅಂತ ನಾವು ಹೇಳ್ತೀವಿ. ಕಣ್ಣು ಮುಚ್ಚಿದ್ರೆ ಒಳಗಡೆ ಪ್ರಪಂಚ, ಸೊ ಅಂತರಂಗ ಶುದ್ಧಿ ಆಗಬೇಕು ಅಂದಾಗ ಅದು ದಾರಿ ಅಲ್ಲಿ ಸಿಗ್ತಿರುತ್ತೆ. ಸೊ ಅದಕ್ಕೆ ಬಸವಣ್ಣವ್ರು ಹೇಳಿದ್ದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ. ಸೊ ಅಂತರಂಗ ಶುದ್ಧಿ ಆಗಬೇಕು ಅಂತಂದಾಗ ನಿಮ್ಮ ಕಣ್ಮುಚ್ಚಿ ಕೂತ್ಕೊಂಡಾಗ ಎಷ್ಟೋ ಅದಕ್ಕೆ ಪರಿಹಾರ ಸಿಗ್ತಾ ಇರುತ್ತೆ. ಒಳಗಣ್ಣಿನಿಂದ ನೋಡಬೇಕು, ಹೊರಗಣ್ಣಿನಿಂದ ಏನು ನೋಡ್ತಿದ್ದೀರೋ ಅದು ಒಂದಾಯಿತು. ನಿಮ್ಮ ಒಳಗಣ್ಣಿನಿಂದ ಈ ಸಮಾಜವನ್ನು, ನಿಮ್ಮ ದೇಹವನ್ನು, ಈ ಜೀವನವನ್ನು ನೀವು ಗಮನಿಸಿದಾಗ ತುಂಬಾ ನಿಮಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನಿಮ್ಮೊಳಗಡೆನೆ ಇದೆ ಪರಿಹಾರಗಳು, ನಿಮ್ಮೊಳಗಡೆನೆ ಗುರು ಇದ್ದಾರೆ, ಆದರೆ ನೀವು ಅದಕ್ಕೆ ಸರಿಯಾಗಿ ಪೋಷಣೆ ಮಾಡ್ತಾ ಇಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಸೊ ನಿಮ್ಮೊಳಗಡೆ ಹೋದಾಗ ಹೆಂಗೆ ನೀವು ಅನುಭವಕ್ಕಾಗುತ್ತೆ ಅಂದಾಗ ನಾನು ಹಳೆಯ ಸಂಚಿಕೆಯಲ್ಲೂ ತಮ್ಮ ಹತ್ರ ಹಂಚ್ಕೊಂಡಿದ್ದೆ. ನಾನು ಈ ಮತ್ತೆ ಪೂಜೆಗೆ ಅಥವಾ ನಾವು ಈ ಕೂತಾಗ ಅಲ್ಲಿ ನಮ್ಗೆ ಇನ್ನೂ ಹೊಸ ಹೊಸ ಐಡಿಯಾಸ್ ಬರ್ತಾ ಇರುತ್ತೆ, ನಮಗೆ ಇನ್ನೂ ಹೊಸ ಚಿಂತನೆಗಳು ಬರ್ತಾ ಇರುತ್ತೆ. ನಾನು ಮೊದಲೇನು ಅಂದ್ಕೊತಿದ್ದೆ, ಓ ಈ ಕಣ್ಣುಗಳಿಂದ ಒಳ್ಳೆಯದನ್ನು ನೋಡ್ತೀನಿ, ಒಳ್ಳೆಯದನ್ನು ತೋರಿಸ್ತೀನಿ ಅಂತ ಮೈಂಡಲ್ಲಿ ಅಂದ್ಕೊತಿದ್ದೆ. ಈಗ ಸೊ ಒಳಗಣ್ಣಿಂದ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ನಾವು. ಹಾಗೆ ದೇವ್ರ ಮನೇಲಿ ಕೂತಾಗ ಈಗ ಹೂವು ನೋಡ್ತೀರಿ, ಹೂವು ನೋಡಿದಾಗ ಏನು ಅನಿಸುತ್ತೆ ನಮಗೆ, ಓ ಅದು ಅರಳುವಂಥ ಕೆಲಸ. ಸೊ ನಾನು ಅಷ್ಟೇ ಜೀವನದಲ್ಲಿ ಇನ್ನೊಬ್ಬರ ಜೀವನವನ್ನು ಅರಳಿಸ್ತೀನಿ ಒಳ್ಳೆಯ ರೀತಿಯಲ್ಲಿ. ಸಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ, ಬಟ್ ನಾವು ಒಳ್ಳೆಯ ರೀತಿಯಲ್ಲಿ ಅವರ ಜೀವನ ಹೇಗೆ ಹೂವಿನ ಸುಗಂಧ ಗಮ್ಮಂತ ಎಲ್ಲ ಕಡೆ ಸೂಸುತ್ತೋ ಹಾಗೆ ಪ್ರತಿಯೊಬ್ಬರಿಗೂ ಬೆಲೆ ಕೊಡೋ ಹಂಗೆ ಮಾಡೋವಂಥ ಜವಾಬ್ದಾರಿ ನಮ್ಮಲ್ಲಿದೆ. ಆ ಜವಾಬ್ದಾರಿನ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದೀವಿ. ಸೊ ಹಾಗಾಗಿ ಅವೆಲ್ಲ ನೋಡಿದಾಗ ನಮಗೆ ಅನುಭವಕ್ಕೆ ಬರುತ್ತೆ, ನೀರು ಶುದ್ಧಿ ಮಾಡುವಂಥ ಒಂದು ಕ್ರಿಯೆ. ಸೊ ಈ ಥರ ಎಲ್ಲ ನಮ್ಮ ಮನಸ್ಸಲ್ಲಿ ಬರ್ತಾ ಇರಬೇಕು ಒಳ್ಳೊಳ್ಳೆ ಆಲೋಚನೆಗಳು. ನಾವು ಆದಷ್ಟು ಒಳಗಡೆ ಹೋಗಿ ನೋಡ್ತಾ ಇರ್ತೀವಿ ಜೀವನವನ್ನು. ಈಗ ಕೆಲವೊಬ್ಬರು ಟ್ರಾಫಿಕ್ಕಲ್ಲಿ ಹೋದಾಗ ಅಯ್ಯೋ ಟ್ರಾಫಿಕ್ಕು ಸಿಗ್ನಲ್ಲು ಅಂತ ಎಷ್ಟೋ ಜನ ಏನು ಮಾಡ್ತಾರೆ, ತುಂಬ ಇರಿಟೇಟ್ ಮಾಡ್ಕೊತಿರ್ತಾರೆ, ಕಿರಿಕಿರಿ ಅನ್ನೋ ಥರ. ಸಿ ಆ ಟೈಮಲ್ಲಿ ನೀವು ಅಥವಾ ಬೆಳಿಗ್ಗೆ ಯಾರಿಗಾರು ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ವೋ ಹೇಳಿ, ಸಾರಿ ಹೇಳೋಕ್ಕಾಗಿಲ್ವೋ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಅಟ್ಲೀಸ್ಟ್ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಏನೋ ಒಂದು ಒಳ್ಳೆಯದು ಕಾಣಿಸುತ್ತೆ ಕಣ್ಣಿಗೆ, ಚೆನ್ನಾಗಿರೋದಿದ್ದರೆ ನೋಡಿ, ಯಾವುದೋ ಒಂದು ಇವತ್ತು ಆಗಿಲ್ಲದಿರೋದಿತ್ತು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಅವಾಗ ಆ ಸಮಯದಲ್ಲಿ ನಿಮ್ಗೆ ಹೋಗ್ತಿರುತ್ತೆ. ನಾನು ಇವಾಗ ಬಸವ ಟಿ ವಿ ಚಾನಲಲ್ಲಿ ಬರಬೇಕಾದ್ರೂ ಅಷ್ಟೇ ಅಲ್ಲಿ ಟ್ರಾಫಿಕ್ ಇತ್ತು, ಬಟ್ ಅಲ್ಲಿ ಯಾರೋ ಕಬಡ್ಡಿ ಆಡ್ತಾಯಿದ್ರು, ನೋಡ್ತಾ ಇದ್ದೆ, ಖುಷಿ ಆಗ್ತಾಯಿತ್ತು ನೋಡಿದಾಗ. ಸೊ ಹಂಗೆ ದಾರಿಗಳು ಬೇಕಾದಷ್ಟಿದೆ. ನೀವು ಅಯ್ಯೋ ಅಯ್ಯೋ ಅಂದರೆ ಲೈಫೆಲ್ಲ ಅಯ್ಯಯ್ಯೋ. ಸೊ ನೀವು ಹೆಂಗೆ ಅಂದ್ಕೊತೀರಿ ಹಂಗೆ, ನಿಮ್ಮ ಮೈಂಡು ಭಾಳ ಪವರ್ಫುಲ್, ನೀವೇನು ಆಲೋಚನೆ ಹಾಕ್ತೀರಿ ಅದು ರಿಸಲ್ಟ್ ಕೊಡ್ತಾ ಇರುತ್ತೆ. ಸೊ ಹಾಕೋದು ಕರೆಕ್ಟಾಗಿ ಹಾಕಬೇಕು, ಅದೇ ಇಂಪಾರ್ಟೆಂಟ್ ಬೇಕಾಗಿರೋದು. ಇವಾಗ ಇದೇನು ಹಾಕಬೇಕು ಮನಸ್ಸಿಗೆ ಅನ್ನೋದು ಮೈಂಡಿಗೆ ಗೊತ್ತಾಗ್ತಿಲ್ಲ ಜನಗಳಿಗೆ, ಬಿಕಾಸ್ ಮೀಡಿಯಾ ಪ್ರಾಬ್ಲಮ್. ಮೀಡಿಯಾದಲ್ಲಿ ಇವತ್ತು ಬೇಡದೇ ಇರೋದೆಲ್ಲ ತೋರಿಸಿ ಜನಗಳನ್ನ ಹಾಳು ಮಾಡ್ತಾಯಿದ್ದಾರೆ. ಬಟ್ ಹಂಗೆ ನೋಡೋಕೆ ಹೋದರೆ ನಮ್ಮ ಬಸವ ಟಿ ವಿ ಭಾಳನೇ ತುಂಬ ಒಳ್ಳೆಯ ಪುಣ್ಯದ ಕೆಲಸ ಮಾಡ್ತಾ ಇದೆ, ಯಾಕೆಂದರೆ ಅದು ಸಂಸ್ಕಾರಕ್ಕೆ ಬೇಕಾಗಿರೋವಂಥದ್ದನ್ನೇ ಕೊಡ್ತಾ ಇದೆ. ಇದು ಸಂಸ್ಕಾರದ ಬೆಳಕು. ಸೊ ಜ್ಞಾನದ ಬೆಳಕು ಥರ ಸಂಸ್ಕಾರದ ಬೆಳಕನ್ನು ಹಂಚ್ತಾ ಇದೆ ಬಸವ ಟಿ ವಿ. ಈ ಥರ ಚಾನಲ್ಗಳ ಅವಶ್ಯಕತೆ ಭಾಳನೇ ಇವತ್ತು ಮೀಡಿಯಾದಲ್ಲಿ ಬೇಕಾಗಿದೆ, ಯಾಕೆಂದರೆ ಒಳ್ಳೆಯದನ್ನು ಬಿತ್ತರಿಸ್ಬೇಕು. ಅದನ್ನು ನೋಡಿದಾಗ ಜನಗಳು ಅದನ್ನು ಅಳವಡಿಸ್ಕೊತಾರೆ. ಈಗ ನಾನು ಮಾತಾಡಿದಾಗ ಎಷ್ಟೋ ಜನ ಅವ್ರ ಜೀವನಕ್ಕೆ ಪರಿಹಾರ ಸಿಕ್ಕಿದೆ, ಅದು ಒಂದು ಸಂತೋಷ. ಬೇರೆ ನೋಡಿದಾಗ ಏನಾಗುತ್ತೆ, ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಈ ಥರ ಬಸವ ಟಿ ವಿ ಒಳ್ಳೊಳ್ಳೆ ಚಾನಲ್ನ ನೋಡಿದಾಗ, ಸಂಸ್ಕಾರ ಕೊಡುವಂಥ ಚಾನಲ್ಗಳನ್ನ ತಾವು ನೋಡಿದಾಗ ಮನಸ್ಸು ಚೆನ್ನಾಗಿರುತ್ತೆ. ಭಾಳಷ್ಟು ಜನ ನನಗೆ ತುಂಬ ಖುಷಿಯಾಗೋದು, ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದಲ್ಲಿ ಭಾಳ ಜನ ಇದನ್ನು ನೋಡ್ತಾರೆ. ಈಗ ನನಗೆ ಸುಮಾರು ಫೋನ್ ಕಾಲ್ಸ್ ಬಂದಾಗ, ಮೈಸೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಹಾಸನ, ಎಲ್ಲ ಕಡೆಯಿಂದನೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಬಂತು. ಅವ್ರು ಹೇಳಿದ್ರು, ಇಲ್ಲ ಸರ್ ಅದು ನೋಡಿದ್ರೆ ನಮ್ಗೆ ಖುಷಿಯಾಗುತ್ತೆ, ಒಳ್ಳೆಯದನ್ನು ಬಸವ ಟಿ ವಿಯವರು ಒಂದು ಪ್ರಚಾರ ಮಾಡ್ತಾ ಇದ್ದಾರೆ, ನಾವು ಪ್ರೋತ್ಸಾಹಿಸಬೇಕು ಅಂತ ತುಂಬ ಒಳ್ಳೆಯ ಮಾತುಗಳು ಬಂತು. ಇದು ನೋಡಿ ಬೇಕಾಗಿರುವಂಥ ಸ್ವಸ್ಥ ಸಮಾಜನ ಮಾಡೋದಕ್ಕೆ. ಸಿ ಮೀಡಿಯಾ ಅಂದರೆ ಈಗ ಕಮ್ಯುನಿಕೇಷನ್ ಅಂದರೆ ಬೇಕಾದಷ್ಟಿದ್ದಾವೆ. ಸಿ ನಾನು ಮಾತಾಡೋದು ಒಂದು ಕಮ್ಯುನಿಕೇಷನ್ನು, ನೀವು ನೋಡ್ತಾ ಇರೋದು ಒಂದು ಅಲ್ಲಿ ನನ್ನ ಮುಖಾಂತರ ಅಲ್ಲಿ ನಿಮ್ಗೆ ಸಿಗ್ತಾ ಇರುತ್ತೆ. ಒಂದು ಏನೋ ಲೆಟರ್ ಓದ್ತೀರಿ ಅಲ್ಲಿಂದನೂ ಜ್ಞಾನ ಸಿಗುತ್ತೆ. ಕಮ್ಯುನಿಕೇಷನ್ ಇಟ್ಸ್ ಎ ವರ್ಬಲ್ಲು ನಾನ್ ವರ್ಬಲ್ ಅಂತೀವಿ. ಸೊ ವರ್ಬಲ್ ಅಂದಾಗ ನಾವು ಮಾತಾಡಿರೋವಂಥ ಕಮ್ಯುನಿಕೇಷನ್. ಸೊ ನಾನ್ ವರ್ಬಲಲ್ಲಿ
ಮೊಬೈಲಲ್ಲಿ ಮೆಸೇಜ್ ಓದ್ತಿರೋ ಅದು ಒಂದು ನಿಮಗೆ ಮಾಹಿತಿನೇ ಸಿಕ್ತು. ಲೆಟರ್ಸಿಂದ ಇರ್ಬೋದು. ಸೊ ಇವೆಲ್ಲ ಏನಂತಂದರೆ ನಾನ್ ವರ್ಬಲ್ ಬಾಡಿ ಲ್ಯಾಂಗ್ವೇಜಿಂದ, ಈಗ ಕಣ್ಣು ಕಾಣಿಸ್ದೇ ಇರೋದು ಅಥವಾ ಈಗ ಏನು ಮಾತು ಬರದೇ ಇರೋರು ಬರೀ ಬಾಡಿ ಲ್ಯಾಂಗ್ವೇಜಿಂದ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಕಮ್ಯುನಿಕೇಷನ್ ಅಂದರೆ ಬರೀ ಮಾತಿಂದನೇ ಅಂತಲ್ಲ, ಸನ್ನೆಗಳಿಂದ ಮುಖಾಂತರ ಇರ್ಬೋದು, ಪೇಪರ್ ಮುಖಾಂತರ ಇರ್ಬೋದು, ಮೀಡಿಯಾ ಮುಖಾಂತರ ಇರ್ಬೋದು, ಇವೆಲ್ಲನೂ ನಮಗೆ ಏನು ಕಮ್ಯುನಿಕೇಷನಲ್ಲೇ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ ಯಾವುದ್ರ ಮೇಲೆ ಹೋಗ್ತಿದೆ ಅಂದರೆ ನೀವು ನೋಡೋವಂಥ ಪರಿಸ್ಥಿತಿಗಳು, ಅಲ್ಲಿರೋಂಥ ವಾತಾವರಣಗಳಿಂದ ನಿಮ್ಮ ಮೈಂಡ್ ಸೆಟ್ ಆ ಥರ ರೆಡಿ ಆಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಒಳ್ಳೆ ಕಮ್ಯುನಿಕೇಷನ್ನ ಮಾಡಿ. ನಾನು ಹೇಳ್ಕೊತ ಇರ್ತೀವಿ, ಈಗ ಯಾರೊಬ್ಬರು ಎದುರುಗಡೆ ಸಿಕ್ಕಿದಾಗ ಏನ್ರಿ ಚೆನ್ನಾಗಿದ್ದೀರಾ, ಅವರು ಚೆನ್ನಮ್ಮ ಅಯ್ಯ ಏನೋ ಸಮಾಚಾರ ಅಂದರೆ ಅಯ್ಯ ಏನೋ ಅಂತವ್ರು ಅಂತಾರೆ. ಸೊ ಅದು ಒಂದು ರಿಯಾಕ್ಷನ್ ಬರೋವಂಥದ್ದು ಯಾವಾಗಲೂ. ಸೊ ಹಾಗಾಗಿ ಮೃದು ವಚನಗಳೇ ತುಂಬ ಒಳ್ಳೆಯದು ಅಂತ ಶರಣರು ಅದನ್ನೆಲ್ಲ ಹಂಚ್ಕೊಂಡಿದ್ದಾರೆ ಆಲ್ರೆಡಿ. ಹಾಗಾಗಿ ಒಳ್ಳೆಯದನ್ನು ಹಂಚ್ಕೊಳ್ಳೋಣ. ಆದಷ್ಟು ಒಳಗಡೆ ಹೋಗಿ. ಸಿ ಆ ಸಿಗ್ನಲಲ್ಲಿ ನಾನು ಹೇಳಿದ್ನಲ್ಲ, ಆ ಸಿಗ್ನಲ್ಲು ನಿಮಗೆ ತಾಳ್ಮೆ ಅನ್ನೋದು ಕಳಿಸುತ್ತೆ. ಆ 30 ಸೆಕೆಂಡ್ ಸಿಗ್ನಲ್ಲು ನಿಮಗೆ ತಾಳ್ಮೆಯನ್ನು ಕಳಿಸ್ತಿದೆ. ತಾಳಿದವನು ಬಾಳಿಯಾನು. ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ನಾವು ನೋಡೋದ್ರಲ್ಲಿ ಕಲಿಯೋದಿದೆ. ನಿಮ್ಮ ಮನಸ್ಸು ಒಳಗಣ್ಣು ಹೇಳ್ತೀವಲ್ಲ, ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ ಇವೆಲ್ಲ ನೀವು ನೋಡೋಕ್ಕಾಗುತ್ತೆ. ಹೀಗೆ ನಾನೊಂದು 2-3 ತಿಂಗಳಿಂದ ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಸಂಜೆ ಕೆಂಗೇರಿಗೆ ನಾನು ವಿತ್ತೀಯ ಕಾರ್ಯನೀತಿ ಸಂಸ್ಥೆ ಅಲ್ಲಿ ಹೋಗಬೇಕಾದ್ರೆ ರಿಕ್ರಿಯೇಷನ್ ಮಾಡಿಸ್ತಿರ್ತೀನಿ. ಹಳೆ ಸಂಚಿಕೆಯಲ್ಲೂ ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಏನಾಯಿತು ಅಂದರೆ, ನನ್ನ ಗಾಡಿ ನಾನು ಬೈಕ್ ತಗೊಂಡು ಶುರು ಮಾಡಬೇಕಾದ್ರೆ ನನ್ನ ಗಾಡಿ ಮಿರರ್ ಮೇಲೆ ಒಂದು ಕೆಂಪದು ಅದು ಕಟ್ಟೆ ಇರುವೆ ಅಂತೀರಿ, ಸ್ವಲ್ಪ ದಪ್ಪದಿರುವೆ ಕೂತಿತ್ತು ಮಿರರ್ ಮೇಲೆ. ಸರಿ ಆಯಿತು, ನಾನೇನು ಮಾಡಿದೆ ಅದನ್ನು ನೋಡಿದೆ, ಗಾಡಿ ಓಡ್ಸೋಕ್ಕೆ ಶುರು ಮಾಡಿದೆ. ಅದು ಆ ಒಂದು ಕಾರ್ನರಲ್ಲಿರೋಂಥ ಏನು ಕನ್ನಡಿ ಗ್ಲಾಸ್ ಇರುತ್ತಲ್ಲ ಅದ್ರ ಹತ್ರ ಗಟ್ಟಿಯಾಗಿ ಇಟ್ಕೊಂಡಿದ್ದು. ಸರಿ ನೋಡೋಣ ಏನು ಮಾಡುತ್ತಾ ಇದು ಅಂಥೇಳಿ ನಾನೇನು ಮಾಡಿದೆ, ಗಾಡಿನ ಇನ್ನೂ ಜಾಸ್ತಿ ರೈಸ್ ಮಾಡಿದೆ. ಅಂದರೆ ರಿಂಗ್ ರೋಡ್ ಇತ್ತು, ಪ್ಲೇನ್ ರೋಡ್ ಇತ್ತು. ನೋಡೋಣ ಅದು ಏನು ಮಾಡುತ್ತೆ ಇರುವೆ ಅಂತ ನಾನು ಚೆಕ್ ಮಾಡೋಕ್ಕೆ ನೋಡಿದ್ರೆ ಅದು ಗಟ್ಟಿಯಾಗಿ ಹಿಡ್ಕೊಂಬಿಟ್ಟಿತ್ತು. ಆ ಮಿರರ್ ಕಾರ್ನರ್ನ ತುಂಬ ಸ್ಟ್ರಾಂಗಾಗಿ ಹಿಡಿದಿತ್ತು. ನಾನು ನೋಡೋಣ ಅಂತ ಇನ್ನೂ ಜಾಸ್ತಿ ರೈಸ್ ಮಾಡಿದೆ, ಬಟ್ ಅದು ಬಿಟ್ಕೊಡೋಕೆ ರೆಡಿಯಿಲ್ಲ. ಆ ಒಂದು ಮಿರರ್ನ ಗಟ್ಟಿಯಾಗಿ ಹಿಡಿದ್ಬಿಟ್ಟಿತ್ತು ತುದಿಲಿ. ಸೊ ಆಮೇಲೆ ಮತ್ತೆ ನೋಡೋಣ ಈಗೇನು ಮಾಡುತ್ತೆ ಅಂತ ಗಾಡಿನ ಸ್ವಲ್ಪ ಸ್ಲೋ ಮಾಡಿದೆ. ನಾನು ಸ್ಲೋ ಮಾಡಿದಾಗ ಏನಾಯ್ತು, ಅದು ಒಳಗಡೆಗೆ ಬಂದುಬಿಟ್ಟು ಸೇರ್ಕೊಂತು. ಸೊ ನಾನು ಇಲ್ಲಿ ಆ ಇರುವೆಯಿಂದ ಕಲ್ತಿದ್ದೇನಪ್ಪ ಅಂತಂದರೆ ನೋಡಿ, ಅದು ಅಷ್ಟು ನಾವು ಗಾಡಿ ರೈಸ್ ಮಾಡಿದಾಗ ಅದಕ್ಕೆ ಅದೇ ಬಿರುಗಾಳಿ ತುಂಬ ಬಂತು, ಏನೋ ಜೋರಾಗಿ ಗಾಳಿ, ಬಟ್ ಅದು ಬಿಟ್ಕೊಡಲಿಲ್ಲ, ಗಟ್ಟಿಯಾಗಿ ಹಿಡ್ಕೊಂಡಿತ್ತು. ಆಮೇಲೆ ಯಾವಾಗ ಗಾಡಿ ಸ್ಲೋ ಆಯಿತು ಮತ್ತೆ ಸೇಫೆಸ್ಟ್ ಜಾಗಕ್ಕೆ ಬಂದುಬಿಡ್ತದೆ. ಅದರಿಂದ ಕಲ್ತಿದ್ದು ನಾನೇನು ಅಂತಂದರೆ, ಎಂಥದೇ ಸಮಸ್ಯೆ ಬಂದರೂ ಅದು ತನ್ನ ಚಲನ ಬಿಟ್ಕೊಡಲಿಲ್ಲ. ಆ ಒಂದು ಇರುವೆ ನೋಡಿ, ಅಷ್ಟು ಗಾಳಿ ಬಂದರೂ ಅದಕ್ಕೆ ಅದೇ ದೊಡ್ಡ ಬಿರುಗಾಳಿ ಬಿಡಲಿಲ್ಲ, ಹಿಡ್ಕೊಂಡೇ ಇತ್ತು ಗಟ್ಟಿಯಾಗಿ ಅದನ್ನು. ಸೊ ನಾನು ಇದನ್ನೇ ನಿಮ್ಗೆ ಯಾಕೆ ಹಂಚ್ಕೊತಾ ಇದ್ದೀನಿ ಅಂದರೆ, ನೀವು ಅಷ್ಟೇ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಒಂಚೂರು ಬಂದ ತಕ್ಷಣ ಅದನ್ನೇ ದೊಡ್ಡದು ಅಂತ ಅಳ್ಕೊಂಡು ಕೂತ್ಕೊಂಡ್ಬಿಡ್ತೀರಿ ನೀವು. ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ರದು ನೋಡಿ, ಆ ಇರುವೆಯಿಂದ ಕಲಿಯೋದು ನೋಡಿ. ಅದೇ ಅಷ್ಟು ಸಮಸ್ಯೆ ಬಂದಾಗ ತನ್ನ ಧೈರ್ಯನೇ ಬಿಟ್ಕೊಡ್ಲಿಲ್ಲ ಅದು, ಅದು ಇನ್ನೂ ಎಲ್ಲೋ ನಂಬಿಕೆ ಇಟ್ಕೊಂಡಿತ್ತದು. ಯಾವಾಗ ಸ್ಲೋ ಆಯಿತು ಸೈಡಿಗೆ ಬಂತು. ಹಾಗೆ ನಿಮ್ಮ ಜೀವನದಲ್ಲೂ ಅಷ್ಟೇ, ಸಮಸ್ಯೆಗಳು ಅದೆಲ್ಲ ಇಟ್ಸ್ ಅ ಟೆಂಪ್ರರಿ, ಇಟ್ಸ್ ನಾಟ್ ಎ ಪರ್ಮನೆಂಟ್. ಒಂದು ಟೈಮಲ್ಲಿ ಅಷ್ಟೇ ಬಂದಿರುತ್ತೆ, ಆವಾಗ ಅದನ್ನು ಎದುರಿಸ್ಬೇಕು ನೀವು. ವೆರಿ ಇಂಪಾರ್ಟೆಂಟ್ ಅಲ್ಲೇ ಇರೋದು, ಇಟ್ಸ್ ನಾಟ್ ಎ ಪರ್ಮನೆಂಟ್. ನೀವು ಅದೇ ಪರ್ಮನೆಂಟ್ ಅನ್ನೋ ಥರ ಎದುರ್ಕೊಂಬಿಡ್ತೀರಿ, ಅಲ್ಲೇ ಸಮಸ್ಯೆ ಆಗೋದು ನಿಮಗೆ. ಆ ಒಂದು ಸಿಚುವೇಷನಲ್ಲಿ ಬಂದಿರುತ್ತೆ, ಅದನ್ನು ಆವಾಗ ಫೇಸ್ ಮಾಡಿಬಿಟ್ಟು ಗಟ್ಟಿಯಾಗಿ ಧೈರ್ಯವಾಗಿ ಅದನ್ನು ಫೇಸ್ ಮಾಡಿಬಿಡಿ, ಮತ್ತೆ ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರ. ಯಾವಾಗ ನೀವು ಫೇಸ್ ಮಾಡಲ್ಲ, ಹೆದರ್ಕೊಂತೀರಿ, ಆವಾಗೇ ಸಮಸ್ಯೆಗಳು ನಿಮ್ಗೆ ಜಾಸ್ತಿ ಆಗೋದು. ಬಂದಿದೆ, ಒಪ್ಪೊಳ್ಳಿ, ಇಲ್ಲಾಂದರೆ ನೋಡಿ, ಆ ಇರುವೆಯಿಂದ ನಾನು ಕಲ್ತಿದ್ದದು. ಸೊ ಅಷ್ಟು ಬಿರುಗಾಳಿ ಥರ ಬಂದರೂ ತನ್ನ ಇದನ್ನು ಬಿಟ್ಕೊಡಲಿಲ್ಲ ಅದು. ಹಾಗೆ ನಾವು ಅಷ್ಟೇ ಸಣ್ಣ ಪುಟ್ಟದಕ್ಕೆ ಹತ್ಕೊಂಡು ಕೊರಕೊಂಡು ಇರೋ ಬದಲು ಏನಾಗುತ್ತೆ, ಧೈರ್ಯವಾಗಿ ಎದುರಿಸೋಣ ಅಂಥೇಳಿ ಧೈರ್ಯವಾಗಿ ಹೋಗಿ ಎಲ್ಲ ಸಮಸ್ಯೆಗಳು ಸೈಡ್ಗೆ ಹೋಗುತ್ತೆ. ಇದಕ್ಕೆಲ್ಲ ತುಂಬಾ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ಸ್ ಕೊಡಬೇಕು ನಾನು, ಬಟ್ ಅದಕ್ಕೆ ಕೊಡಬೇಕು ಅಂದರೆ ಇಲ್ಲಿ ಇದು ವೇದಿಕೆ ಅಲ್ಲ, ನಿಮ್ಮ ಜಾಗದಲ್ಲಿ ನನ್ನನ್ನು ಕರೆಸಿದಾಗ, ನಿಮ್ಮ ಊರುಗಳಲ್ಲಿ ಬಂದಾಗ ನಾನು ಅಲ್ಲಿ ನಿಮಗೆ ಕಣ್ಮುಂದೆ ಅದಕ್ಕೆ ಪ್ರಾತ್ಯಕ್ಷಿಕವಾಗಿ ಸುಮಾರು ನಿಮಗೆ ತೋರಿಸ್ತೀನಿ ನಿಮ್ಮ ಕಣ್ಮುಂದೆನೇ. ಯಾಕೆಂದರೆ ಆಡಿಯನ್ಸ್ ಇರಬೇಕು, ನಿಮ್ಗೆ ಅದು ಅನುಭವಕ್ಕೆ ಬರಬೇಕು. ಸೊ ಹಾಗಾಗಿ ನೀವು ಕರೆದಲ್ಲಿ ನಾವೊಂದು ಸೇವೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ನಮ್ಮ ಸೇವೆಯನ್ನು ಬಳಸ್ಕೊಳ್ಳಿ. ನಿಮಗೆ ಮೊಬೈಲಲ್ಲಿ ನನ್ನ ಹೆಸರು ಫೋನ್ ನಂಬರ್ ಹಾಕಿರುತ್ತೆ, ದಯವಿಟ್ಟು ಆ ನಂಬರ್ ಕಾಲ್ ಮಾಡಿ ನಮ್ಮ ಒಂದು ಸೇವೆಯನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ. ಯಾಕೆಂದ್ರೆ ಹಂಚೋದಕ್ಕೆ ನಾವು ರೆಡಿ ಇದ್ದೀವಿ, ನಮ್ಮ ಉದ್ದೇಶ ಇಷ್ಟೇ, ಒಂದು ಒಳ್ಳೆಯ ಸ್ವಸ್ಥ ಸಮಾಜನ ರೆಡಿ ಮಾಡಬೇಕನ್ನೋ ಒಂದು ಆಸೆಯಿಂದ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಇದರಲ್ಲಿ ನನ್ನ ಸ್ವಾರ್ಥ ಅನ್ನೋ ಥರ ಏನಿಲ್ಲ, ಸಮಾಜ ಸರಿ ಹೋಗಬೇಕು ಅದಕ್ಕೆ ನನ್ನ ಕೈಲಿ ಏನಾಗುತ್ತೋ ಕಾಂಟ್ರಿಬ್ಯೂಷನ್ ನಾನು ಮಾಡ್ತಾ ಇದ್ದೀನಿ. ಸೊ ಅದು ರಿಸಲ್ಟು ಬಂದಿದೆ, ಅದರಿಂದ ನಿಮ್ಮ ಹತ್ರ ಹಂಚ್ಕೊತಾರದು. ಎಷ್ಟೋ ಜನ ಫೋನ್ ಮಾಡಿ ಕರೆ ಮಾಡಿದಾಗೆಲ್ಲ ಹತ್ಕೊಂಡು ಹೇಳ್ತಾರೆ ಅವ್ರ ಸಮಸ್ಯೆಗಳು. ಇವತ್ತು ಅವ್ರು ಖುಷಿಯಾಗಿದ್ದಾರೆ, ಸೊಲ್ಯೂಷನ್ಸ್ ನಾನು ಕೊಡ್ತಾ ಇದ್ದೀನಿ. ಹೇಳಿದ್ನಲ್ಲ, ಪತಂಜಲಿ ಯೋಗ ಸೆಂಟ್ರ್ಗಳ ಮುಖಾಂತರ ಅಲ್ಲಿ ಹೋದರೆ ಎಷ್ಟೋ ಜನಕ್ಕೆ ಸಮಸ್ಯೆ ಸಿಕ್ಕಿದೆ. ಅವರೇ ಮತ್ತೆ ಫೋನ್ ಮಾಡಿ ತುಂಬ ಧನ್ಯವಾದಗಳು ಗುರುಜಿ ಅಂತ ಎಷ್ಟೋ ಜನ ಮತ್ತೆ ನಮಗೆ ವಿಶ್ ಮಾಡಿ ಹೇಳಿದ್ದಾರೆ.
ಹಾಗಾಗಿ ನಿಮಗೂ ಮತ್ತೆ ಇನ್ನೊಂದು ಈ ಎಪಿಸೋಡಲ್ಲಿ ಹಂಚ್ಕೊತಾ ಇರೋದಷ್ಟೇ, ಪತಂಜಲಿ ಯೋಗ ಸೆಂಟರ್ ಹತ್ರ ಹೋಗಿ ನಿಮಗೆ ಉಚಿತವಾಗಿ ಹೇಳ್ಕೊಡ್ತಾರೆ ಎಲ್ಲ ಕಡೆಯದೇ, ನಿಮ್ಮ ಎಷ್ಟೋ ದೈಹಿಕ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ನಾನು ಈಗ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಸರ್ ಹತ್ರ ಕ್ಲಾಸ್ಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಆಪ್ತ ಸಮಾಲೋಚಕರು ಕೌನ್ಸಿಲಿಂಗ್ ಕ್ಲಾಸ್ ತೊಗೊತಾ ಇರೋದ್ರಿಂದ ತುಂಬ ಒಳ್ಳೊಳ್ಳೆ ಅನುಭವಗಳು ಆಗ್ತಾ ಇದೆ ನಮಗೆ. ಜೊತೆಗೆ ಜೀವನ ಏನಪ್ಪ ಇಂಥ ಸಣ್ಣ ಪುಟ್ಟಕ್ಕೂ ಜನಗಳು ಇಷ್ಟೊಂದು ತೊಂದರೆ ಅನುಭವಿಸ್ತಿದಾರೆ ಅನ್ನೋವಂಥ ಒಂದು ಕಡೆ ಬೇಜಾರು ಆಗುತ್ತೆ. ಯಾಕೆಂದರೆ ಕೌನ್ಸಿಲಿಂಗು ಎಂಥವ್ರು ಬರ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಓದೋದು ವಿಷಯಕ್ಕೆ ಡಿಸ್ಟರ್ಬು, ಯಾವ ವಿಷಯಕ್ಕೆ ಡಿಸ್ಟರ್ಬೆನ್ಸು, ಫ್ರೆಂಡ್ಸಿಂದ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಅವರ ಒಂದು ಏನು ಡೈವರ್ಷನ್ನು ಜಾಸ್ತಿ ಆಗ್ತಾ ಇದೆ, ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಿದೆ. ಇವತ್ತಿನ ಮಕ್ಕಳು ಆಗಲಿ ದೊಡ್ಡವ್ರ ಮನಸ್ಥಿತಿ ಹೆಂಗಿದೆ ಅಂದರೆ ಎಲ್ಲ ಸ್ಪೀಡಾಗಬೇಕು, ಫಾಸ್ಟಾಗಿ ಆಗಬೇಕು, ಆಮೇಲೆ ತಾಳ್ಮೆ ಅನ್ನೋದು ಇಲ್ಲ, ಇದೆಲ್ಲ ಸಮಸ್ಯೆಗಳನ್ನು ತುಂಬ ಎದುರಿಸ್ತಾ ಇದ್ದಾರೆ. ಸಿಲ್ಲಿ ಅವೆಲ್ಲ. ಸೊ ನಮಗೆ ಸಿಲ್ಲಿ, ಅವ್ರಿಗೆ ಅದೇ ದೊಡ್ಡದಾಗ್ಬಿಟ್ಟಿದೆ. ಯಾಕಂತಂದರೆ ಅದನ್ನು ಅವ್ರು ದೊಡ್ಡದು ಮಾಡ್ಕೊಂಬಿಟ್ಟಿದ್ದಾರೆ, ಅವ್ರಿಗೆ ಜೀವನದ ಅರಿವು ಮೌಲ್ಯಗಳಿಲ್ಲ. ಸೊ ಅರಿವು ಅನ್ನೋದು ಬಹಳನೇ ಮುಖ್ಯ ನಮ್ಗಳಿಗೆ. ಸೊ ಬಸವ ಟಿ ವಿ ಯಾರು ನೋಡ್ತಿರಲ್ಲ, ನಿಮ್ಮ ಬಗ್ಗೆ ನನಗೆ ಭಾಳ ಅಭಿಮಾನ, ಸಂತೋಷ. ಯಾಕೆ ಅಂತಂದರೆ ಬೇರೆಯವ್ರಿಗೂ ನಿಮಗೂ ಏನಪ್ಪ ಒಂದು ವ್ಯತ್ಯಾಸ ಏನು ಅಂತಂದರೆ ನೋಡಿ, ಜಾಸ್ತಿ ಜನ ಇವೆರಡರಲ್ಲೇ ಉಳ್ಕೊಂಬಿಟ್ಟಿದ್ದಾರೆ. ಯಾವ ಎರಡು ಅಂದರೆ ಸೊಂಟದಿಂದ ಕೆಳಗಡೆ, ಬರೀ ಅಲ್ಲಿ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದ್ದಾರೆ. ಸೊ ಇನ್ನು ಕೆಲವೊಬ್ಬರು ಇಲ್ಲಿಂದ ಹೊಟ್ಟೆ ಭಾಗ ಅಷ್ಟೇ, ಏನು ಟೇಸ್ಟಿಯಾಗಿರೋ ತಿನ್ನೋದು, ಏನೋ ರುಚಿಯಾಗಿರೋ ತಿನ್ನೋದು ಅಷ್ಟೇ. ಸೊ ಒಂದು ಎರಡು ಒಂದು ಅದಕ್ಕೆ ಇದಕ್ಕೆ ಹೇಳ್ತಿರ್ತೀವಿ, ಸೊಂಟದಿಂದ ಕೆಳಗಡೆ ಇದು ಬಚ್ಚಲು ಮನೆ. ಸೊ ಇದು ಹೊಟ್ಟೆ ಭಾಗ, ಇದು ಅಡುಗೆ ಮನೆ, ಬರೀ ಇಷ್ಟಕ್ಕೆ ಸೀಮಿತ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಕಣ್ಣು ಕಾಣಿಸೋದು ಟೇಸ್ಟಿ ಫುಡ್ ಅಷ್ಟರಲ್ಲೇ ಜೀವನ, ಇಷ್ಟು ಇಷ್ಟರಲ್ಲೇ ಮುಗಿಸ್ಕೊಂಬಿಟ್ಟಿದ್ದಾರೆ. ಬಟ್ ಇನ್ನು ಕೆಲವೊಬ್ಬರು ಜನ ಇದ್ದಾರೆ, ಏನು ಒಳ್ಳೆಯದನ್ನು ಕೇಳ್ತಾ ಇದ್ದೀರಲ್ಲ ನೀವೆಲ್ಲರೂ. ಸೊ ಅದೆಲ್ಲ ಇದು ಅರಿವಿನ ಮನೆ, ಇದು ಮೂರನೇದು ಜ್ಞಾನ. ಸೊ ಯಾವಾಗ ನಿಮಗೆ ಅರಿವಿನ ಮನೆಗೆ ಹೋಗ್ತಿರೋ ನಿಮಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಿರ್ತದೆ. ಸೊ ಅದಕ್ಕೆ ಶರಣ ಬಂಧುಗಳೇ, ಎಲ್ಲ ಬಂಧುಗಳಲ್ಲಿ ಕೇಳ್ಕೊಳೋದು ನಾವು ಏನು ಅಂತಂದರೆ, ಅರಿವಿನ ಮನೆ ಜ್ಞಾನ ಸಿಗೋ ಕಡೆ ದಯವಿಟ್ಟು ಅಲ್ಲಿ ನಿಮ್ಮ ಸಮಯವನ್ನು ಕೊಡಿ ಅರಿವಿನ ಮನೆಗೆ. ಬರೀ ಬಚ್ಚಲು ಮನೆ ಅಡುಗೆ ಮನೆಗೆ ಸಮಯ ಕೊಟ್ಟರೆ ಎಲ್ಲರೂ ಮಾಡ್ತಾರೆ ಅದನ್ನು. ಅರಿವಿನ ಮನೆ ತುಂಬಾ ಅವಶ್ಯಕತೆ ಇದೆ. ಆ ಅರಿವಿನ ಮನೆಗೆ ಇವತ್ತು ಶ್ರಮ ಜಾಸ್ತಿ ಅವಶ್ಯಕತೆ ಇದೆ. ಯಾಕಂದರೆ ನಾವೆಲ್ಲ ಮಾಡ್ತಾ ಇದ್ದೀವಿ, ಬಟ್ ಅದರ ಅವೇರ್ನೆಸ್ ಇನ್ನೂ ಸಾಲ್ತಾ ಇಲ್ಲ. ಯಾಕಂದರೆ ಕೆಟ್ಟದಕ್ಕಾದರೆ ಬೇಗ ಬಂದುಬಿಡ್ತಾರಲ್ಲ, ಯಾರು ಕರಿಯೋದು ಬೇಡ ಅವ್ರಿಗೆ, ಜನ ಸೇರಿಬಿಡ್ತಾರೆ. ಬಟ್ ಒಳ್ಳೆಯದಕ್ಕೆ ಮಾತ್ರ ಜನಗಳಿಗೆ ಕರಿಬೇಕಾಗಿರೋ ಒಂದು ಭಾಳನೇ ಅವಶ್ಯಕತೆ ಇದೆ. 10 ಜನಕ್ಕೆ ಹೇಳಿದ್ರೆ ಒಬ್ಬರು ಬರೋದು ಕಷ್ಟ. ಜನ ಏನು ಮಾಡ್ತಾರೆ, ಸಾರ್ ಹೇಳಿದ್ರು ಬರಲ್ಲ ಸರ್. ನೀವು ಇನ್ಮೇಲೆ ದಯವಿಟ್ಟು ಒಂದು ನೆಗೆಟಿವ್ ಆಲೋಚನೆ ಮಾಡಬೇಡಿ. ಒಳ್ಳೇದು ನಿಮ್ಗೆ ಯಾರದೇ ಗೊತ್ತಿದ್ದು, ಯಾವುದೇ ಧರ್ಮ ಅಂತ ಬೇಡ ಇಲ್ಲಿ, ಒಳ್ಳೇದು ಸಿಗ್ತಾ ಇದೆಯಾ ಒಂದು ಫೋನು, ವಾಟ್ಸಪ್ಪು, ಮೆಸೇಜು, ಫೇಸ್ಬುಕ್ಕು, ಯಾವುದೋ ಒಂದು ಮುಖಾಂತರ ಅವ್ರು ತಲುಪಿಸಿ. ಹೋಗೋದು ಬಿಡೋದು ಅವ್ರು ಬಿಟ್ಟಿದ್ದು, ಒಳ್ಳೇದು ಮಾಡಿರೋ ಸಾರ್ಥಕತೆ ನಿಮಗಿರುತ್ತೆ. ಹಂಚೋದು ನಿಮ್ಮ ಧರ್ಮ ಹಂಚಿ, ತೊಗೊಂಡು ಅವ್ರಿಗೆ ಬಳಸ್ಕೊಂಡ್ರೆ ಅವ್ರಿಗೆ ಲಾಭ, ಇಲ್ಲಾಂದ್ರೆ ಅವ್ರಿಗೆ ಲಾಸು. ಈಗ ನಾನು ಬಸವ ಟಿ ವಿ ಮುಖಾಂತರ ಭಾಳಷ್ಟು ಹಂಚ್ಕೊತಾ ಇದ್ದೀನಿ. ಯಾರು ಇಂಪ್ಲಿಮೆಂಟ್ ಅದನ್ನು ಜೀವನದಲ್ಲಿ ಅಳವಡಿಸ್ಕೊತೀರೋ ಅವರು ಬೆನಿಫಿಟ್ ತೊಗೊತಾರೆ. ಎಲ್ಲ ಕೇಳಿ ಚೆನ್ನಾಗಿತ್ತು ಸರ್ ಅಂತ ಕೆಲವೊಬ್ರು ಫೋನ್ ಮಾಡ್ತಾರೆ, ಬರೀ ಚೆನ್ನಾಗಿತ್ತು ಅಂದರೆ ನನಗದು ಉಪಯೋಗ ಅಲ್ಲ. ನೀವು ಅಳವಡಿಸ್ಕೊಂಡ್ರೆ ಅವಾಗ ನಮಗೆ ಸಂತೋಷ. ಹಾಗಾಗಿ ನಾವು ಬೆಂಗಳೂರಲ್ಲಿ ಇದ್ಕೊಂಡೇ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಈ ಅರಿವಿನ ಮನೆ, ಈ ಜ್ಞಾನವನ್ನು ಹೆಚ್ಚಿಸೋದಕ್ಕೆ ನಾವಿಂದು ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ನಾನು ನಾಗರಬಾವಿ ಬಸವ ಬಳಗದ ಪ್ರಧಾನ ಕಾರ್ಯದರ್ಶಿಯಾಗಿ, ನಮ್ಮಲ್ಲಿ 1000 ಜನ ಮೆಂಬರ್ ಇದ್ದಾರೆ. ನಮ್ಮ ಸಂಘದಿಂದ ಪ್ರತಿ ತಿಂಗಳು ಬಸವ ಜ್ಯೋತಿ ಅಂತ ಒಂದು ಪತ್ರಿಕೆಯನ್ನು ನಾವು ಕಳಿಸ್ತೀವಿ, ಎಲ್ಲರ ಮನೆಗೂ ಅದು ಹೋಗಿ ಮುಟ್ಟುತ್ತೆ. ನೋಡಿ, ಇದು ಬಸವ ಜ್ಯೋತಿ ಅಂಥೇಳಿ ಪ್ರತಿ ತಿಂಗಳು 1000 ಜನ ಮೆಂಬರ್ ಮನೆಗೆ ಹೋಗುತ್ತೆ. ಸೊ ಇದರಲ್ಲಿ ಏನು ಅಂದರೆ, ಪ್ರತಿ ತಿಂಗಳು ಯಾರು ಮುಂದೆ ಈ ತಿಂಗಳು ಬರ್ತಾ ಇದ್ದಾರೆ ಅವ್ರ ವಿಷಯ ಏನು ಅನ್ನೋದ್ರ ಬಗ್ಗೆ ಇದರಲ್ಲಿ ಹಾಕಿರ್ತೀವಿ. ಸೊ ಅದರ ಜೊತೆಗೆ ಏನು ಹಿಂದೆ ಮಾತಾಡಿದ್ರಲ್ಲ ಅವರು ಏನೇನು ಮಾತಾಡಿದ್ರು, ಯಾಕೆಂದರೆ ಎಲ್ಲರೂ 1000 ಜನಕ್ಕೆ ಬರೋಕ್ಕಾಗಲ್ಲ. ಸೊ ಅವ್ರಿಗೆ ಏನು ಮಿಸ್ ಆಗಿರುತ್ತೆ ಅದನ್ನು ಇದರೊಳಗಡೆ ಯಾರು ಹಿಂದಿನ ಮಾತನಾಡಿದಂಥ ಸಂಪನ್ಮೂಲ ವ್ಯಕ್ತಿ ವಿಷಯಗಳನ್ನು ಇದರಲ್ಲಿ ಪ್ರಕಟಣೆ ಮಾಡಿರ್ತೀವಿ. ಸೊ ಇದೇ ಇತ್ತೀಚೆಗೆ 10ನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ದೊಡ್ಡ ದೊಡ್ಡ ಸ್ವಾಮೀಜಿಗಳೆಲ್ಲ ಬಂದು ಅದಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದು ಪ್ರತಿ ವಚನ ಗಾಯನ ಇರುತ್ತೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳಿರ್ತದೆ. ಸೊ ಇದಕ್ಕೆ ನಾನು ಈ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಬಸವ ಟಿ ವಿ ವಾಹಿನಿ ಮುಖಾಂತರ. ಪ್ರತಿ ತಿಂಗಳು 4ನೇ ಭಾನುವಾರ ನಾಗರಬಾವಿ ಸೆಂಟ್ ಸೋಫಿಯಾ ಶಾಲೆಯಲ್ಲಿ ಈ ಒಂದು ಪ್ರವಚನವನ್ನು ಆಯೋಜನೆ ಮಾಡಿರ್ತೀವಿ. ನೋಡ್ತಾ ಇರೋವಂಥವ್ರು ಯಾರೇ ನೀವು ಬೆಂಗಳೂರು ಬಂದಾಗ ಇಲ್ಲಿ, ಯಾಕೆಂದರೆ ಬೇರೆ ಬೇರೆ ಊರಿಂದ ಇಲ್ಲಿ ಬಂದಾಗ ನನ್ನ ಮೊಬೈಲ್ ನಂಬರಲ್ಲಿ ಇರುತ್ತೆ, ಅದನ್ನು ನಂಬರ್ ತಗೊಳ್ಳಿ,
ನನ್ನ ನಂಬರ್ ಇಟ್ಕೊಂಡ್ರೆ ನಿಮ್ಗೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಬಂದೇ ಬರುತ್ತೆ. ಬೆಂಗಳೂರು ಬಂದಾಗೆಲ್ಲ ನಮ್ಗೆ ಫೋನ್ ಮಾಡಿ, ಇದೊಂದೇ ಅಲ್ಲ, ಈ ಥರ ಸುಮಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಬಂದಾಗ ನಿಮ್ಮ ಸಮಯನ ಸದ್ಬಳಕೆ ಮಾಡ್ಕೋಬೋದು, ನಮ್ಮ ಆಸೆ. ಯಾಕಂದರೆ ಒಳ್ಳೆಯ ಆಲೋಚನೆ ಸಿಗುತ್ತೆ, ಜೊತೆಗಲ್ಲಿ ನಾವು ದಾಸೋಹ ವ್ಯವಸ್ಥೆಯನ್ನು ಇಟ್ಟಿರ್ತೀವಿ. ಸೊ ಇಲ್ಲಿಗೆ ಊಟ, ಸೊ ಇದಕ್ಕೂ ಊಟ ಹೊಟ್ಟೆಗೆ. ಸೊ ಇದು ಮಧ್ಯಪ್ರದೇಶ ತುಂಬಿಟ್ರೆ ಉತ್ತರ ಪ್ರದೇಶ ಕೆಲಸ ಮಾಡಲ್ಲ. ಸೊ ಇದು ಕೆಲಸ ಆಗಬೇಕು. ಯಾವುದು ಉತ್ತರ ಪ್ರದೇಶಕ್ಕೆ ಒಂದು ಊಟ ಅನ್ನೋದು ಸಿಗಬೇಕು. ಆ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಸುಮಾರು ಕಾರ್ಯಕ್ರಮಗಳ ಮುಖಾಂತರ. ಲೈಟ್ ಎಜುಕೇಷನ್ ಟ್ರಸ್ಟ್, ನಾನು ಈ ಒಂದು ಟ್ರಸ್ಟ್ನ ಅಧ್ಯಕ್ಷನಾಗಿದ್ದೀನಿ. ಸೊ ಇದ್ರ ಮುಖಾಂತರ ಮನಸ್ಸು ಯಶಸ್ಸು. ಸೊ ಮನಸ್ಸು ಇದ್ದರೆ ಯಶಸ್ಸು ಹೇಗೆ ಸಾಧ್ಯ, ನಿಮ್ಮ ಮನಸ್ಸಿದೆ ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ ಹೇಗೆ ಯಶಸ್ವಿ ಆಗ್ಬೋದು ಅನ್ನೋದಕ್ಕೆ ನಿಮ್ಮ ಜೀವನದಲ್ಲಿ ಏನೇನು ಮಾಹಿತಿ ಬೇಕು ಅದನ್ನು ಒಂದು ದಿನದ ಕಾರ್ಯಾಗಾರನ ನಾವು ಮಾಡ್ತಾ ಇರ್ತೀವಿ. ಸೊ ಅದರದ್ದು ಸೇವೆ ಬೇಕನ್ನೋರು ನಮ್ಮ ನಂಬರ್ಗೆ ಫೋನ್ ಮಾಡಿ ಬಳಸ್ಕೋಬೋದು. ಇದಲ್ಲದೆ ನಾವು ಸುಮಾರು ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಮಾಡ್ತೀವಿ. ಲೈಟ್ ಟು ಲೀಡ್, ಜ್ಞಾನದಿಂದ ಮುನ್ನಡೆಯೋಣ ಅಂಥೇಳಿ. ಸೊ ಅದೇ ಅಜ್ಞಾನದಿಂದ ಸುಜ್ಞಾನದೆಡೆಗೆ. ಹೆಚ್ಚಿಗೆ ನಮ್ಮ ಶಾಂತಿಧಾಮ ಕಾಲೇಜಿನ ಮಕ್ಕಳೇ ಬರ್ತಾರೆ. ಯಾಕೆಂದರೆ ಈಗಿನ ಯುವಕರಿಗೆ ಮೌಲ್ಯಗಳ ಅಧಂಪತನಾಗಿದೆ, ಒಳ್ಳೆ ಮೌಲ್ಯಗಳು ಸಿಗ್ತಾ ಇಲ್ಲ. ಸೊ ಆ ಮಕ್ಕಳನ್ನು ಸ್ಟೂಡೆಂಟ್ಸು ಪಿ ಯು ಸಿ ಡಿಗ್ರಿ ಸ್ಕೂಲು ಪಿ ಜಿ ಮಕ್ಕಳೆಲ್ಲ ಬರ್ತಾರೆ. ಮಾಗಡಿ ರೋಡ್ ಸುಂಕದಕಟ್ಟೆ ಶಾಂತಿಧಾಮ ಕಾಲೇಜಲ್ಲಿ ಪ್ರತಿ ತಿಂಗಳು ನಡೀತಾ ಇರುತ್ತೆ. ಸೊ ಬರಬೇಕನ್ನೋರು ನನ್ನ ಫೋನ್ ಮಾಡಿದ್ರೆ ತಮಗೆ ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇರೋದಷ್ಟೇ. ಸೊ ಅವರಲ್ಲಿರೋ ಪ್ರತಿಭೆ ಹೊರಗಡೆ ಬರಬೇಕು, ಅವರಲ್ಲಿ ಏನೋ ಒಳ್ಳೆ ಜ್ಞಾನ ಇರುತ್ತೆ ಅದು ಹೊರಗಡೆ ಬರಬೇಕು. ಇಲ್ಲದೇ ಇದ್ದರೆ ಅವರಲ್ಲಿರೋ ಜ್ಞಾನ ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಅದು ಹೊರಗಡೆ ಬರೋದಕ್ಕೆ ನಾವು ಸಮಾಜ ಸೇವಾ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಇಟ್ಕೊಂಡಿದ್ದೀವಿ. ನಮ್ಮಿಂದ ಒಂದು ಸೇವೆ ಅಂಥೇಳಿ ಸಮಾಜ ಸೇವೆ ಅಂತ ಈ ಲೈಟ್ ಎಜುಕೇಷನ್ ಟ್ರಸ್ಟ್ನ ಮುಖಾಂತರ ಸೇವೆಯನ್ನು ಮಾಡ್ತಾ ಇದ್ದೀವಿ ನಾವು. ಇದರದ್ದು ಸದ್ಬಳಕೆಯನ್ನು ತಾವೆಲ್ಲರೂ ಮಾಡ್ಕೋಬೇಕು. ನಾನು ಆಗ್ಲೇ ಹೇಳಿದೆ ಬಸವ ಜ್ಯೋತಿ, ಅದಕ್ಕೂ ಉಪಯೋಗ ತಗೊಳ್ಳಿ. ಇದನ್ನು ಅಷ್ಟೇ, ನೀವು ಬರೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇದೇ ಒಂದು ನಮ್ಮ ಲೈಟ್ ಎಜುಕೇಷನ್ ಟ್ರಸ್ಟಿಂದ ಈಗ ಇನ್ನೊಂದು ಹೊಸದಾಗಿ ಸತ್ಸಂಗವನ್ನು ಶುರು ಮಾಡಿದ್ದೀವಿ. ಸೊ ಹೋಲಿಸ್ಟಿಕ್ ಅಂತೇಳಿ ಅಂದರೆ ಹೋಲಿಸ್ಟಿಕ್ ಸತ್ಸಂಗ, ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಆಗಬೇಕು. ಅದಕ್ಕೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಮ್ಮ ಕೃಷ್ಣ ಸರ್ ಅಂಥೇಳಿ ನಮ್ಮ ಸಂಘದ ಅವರು ಏನು ಸೆಕ್ರೆಟ್ರಿ ಅವರು ತುಂಬ ಈಗ ನೋಡಿ ಒಳ್ಳೊಳ್ಳೆ ಹೊಸ ಬ್ರ್ಯಾಂಚ್ ಶುರುವಾಯಿತು. ಒಂದೀಗ ಪುಟ್ಟೆನಹಳ್ಳಿಲಿ ಮಾಡ್ತಾ ಇದ್ದೀವಿ ಈಗ ಪ್ರೆಸೆಂಟಲ್ಲಿ. ಇನ್ನೊಂದು ಬೆಸ್ಕಾಮ್ ಆಫೀಸಲ್ಲಿ ಇನ್ನೊಂದು ಏರಿಯಾದಲ್ಲಿ ಇವಾಗ ಶುರು ಮಾಡಿದ್ದೀವಿ. ಇದು ಒಳ್ಳೆ ಬೆಳವಣಿಗೆ. ಯಾಕೆಂದರೆ ನಾವು ಜವಾಬ್ದಾರಿ ಆಗಿರೋರು ಅದನ್ನು ಹಂಚಬೇಕು ಅನ್ನೋ ಮುಂದಕ್ಕೆ. ಸೊ ಪ್ರತಿ ಬುಧವಾರ ಇರುತ್ತೆ ಸಂಜೆ ಹೋಲಿಸ್ಟಿಕ್ ಸತ್ಸಂಗ ಅಂತೇಳಿ. ನೀವು ಗೊತ್ತಿರೋದನ್ನು ಅಲ್ಲಿ ಒಳ್ಳೆಯದನ್ನು ಹಂಚೋಂಥವ್ರು ಒಳ್ಳೆ ಮನಸ್ಥಿತಿಯವ್ರಿಗೆ ಮಾತ್ರ ಇದೊಂದು ಅವಕಾಶ ಇದೆ. ಬೆಳೀಬೇಕು ನಾವು, ಇಂಪ್ರೂವ್ ಆಗಬೇಕನ್ನೋರಿಗೆ. ನಿಮ್ಮ ಏರಿಯಾಗಳಲ್ಲೂ ನೀವು ಮಾಡ್ತೀನಿ ಅಂತಂದರೆ ಒಂದು 5-10 ಜನ ಸೇರಿಸ್ತೀನಿ ಅಂದ್ರೂ ಅಲ್ಲಿ ನಾವು ಸಪೋರ್ಟ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಸೊ ಆ ಥರ ಬೇಕು ಅನ್ನೋರು ನಮ್ಮ ಫೋನ್ಗೆ ಮಾಹಿತಿ ಕೊಟ್ಟರೆ ನಾವು ಅದಕ್ಕೆಲ್ಲ ಮಾಹಿತಿಯನ್ನು ಕೊಡ್ತೀವಿ. ಶರಣ ಬಂಧುಗಳೇ, ನಾವು ಯಾವಾಗಲೂ ಮನಸ್ಸಲ್ಲಿ ಒಳ್ಳೆ ಆಲೋಚನೆಗಳಿದ್ದಾಗ ಮಾತ್ರ ಇವೆಲ್ಲ ಸಾಧ್ಯ. ನಿಮ್ಮ ಹತ್ರ ಕೋಟಿಗಟ್ಟಲೆ ಹಣ ಇದೆ, ಮನಸ್ಸು ಚೆನ್ನಾಗಿಲ್ಲ ಅಂದರೆ ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಸಂತೋಷ ಇಲ್ಲ. ಬಟ್ ಮನಸ್ಸು ಚೆನ್ನಾಗಿದೆ, ನಿಮ್ಮ ಹತ್ರ ಏನು ಕೋಟಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಯು ವಿಲ್ ಬಿ ಹ್ಯಾಪಿ. ಸೊ ಆ ಮನಸ್ಸು ಚೆನ್ನಾಗಿರಬೇಕು. ಆ ಮನಸ್ಸು ಚೆನ್ನಾಗಿರೋಕ್ಕೆ ಒಳ್ಳೊಳ್ಳೆ ಆಲೋಚನೆಗಳು ತುಂಬಾ ಇಂಪಾರ್ಟೆಂಟ್ ನಮಗೆ ಜೀವನದಲ್ಲಿ. ಆ ಒಳ್ಳೆ ಆಲೋಚನೆ ಬೇಕು ಅಂದರೆ ಒಳ್ಳೆ ಊಟ ತಿನ್ನಬೇಕು. ಸೊ ಒಳ್ಳೆ ನೀರು ಇದೆಲ್ಲ ತುಂಬ ಅವಶ್ಯಕತೆ ಇದೆ. ನಾನು ಆಗಲೇ ಹೋದ ಸಂಚಿಕೆಯಲ್ಲಿ ಹಂಚ್ಕೊಂಡೆ. ಸೊ ಈಗ ತಿಂತಿರೋ ಆಹಾರದಲ್ಲಿ ತುಂಬ ವಿಷ ಜಾಸ್ತಿ ಇದೆ, ಆದಷ್ಟು ದಯವಿಟ್ಟು ಒಳ್ಳೆ ಊಟಕ್ಕೆ ಮಹತ್ವ ಕೊಡಿ ಅಂಥೇಳಿ. ಸೊ ನಿಮ್ಮ ಮೈಂಡಲ್ಲಿ ಆಲೋಚನೆಗಳು ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಹೋಲಿಸ್ಟಿಕ್ ಗ್ರೋತ್ ಅಂತ ಹೇಳ್ತೀವಿ, ಆಲ್ರೌಂಡ್ ಡೆವಲಪ್ಮೆಂಟ್ ಅಂತೇಳಿ ನಾವು. ಸೊ ಆಲ್ರೌಂಡ್ ಡೆವಲಪ್ಮೆಂಟ್ ಅಂದರೆ ಈಗೇನೋ ನೀವು ಬರೀ ಫೈನಾನ್ಷಿಯಲಿ ಬೆಳೆದ್ಬಿಟ್ರ ಆರೋಗ್ಯ ಚೆನ್ನಾಗಿಲ್ವಾ, ಉಪಯೋಗ ಇಲ್ಲ. ಸೊ ಚೆನ್ನಾಗಿ ಆರೋಗ್ಯ ಇದೆ, ಹಣ ಇಲ್ವಾ, ಅದು ಮತ್ತೆ ಪ್ರಯೋಜನ ಇಲ್ಲ. ಸೊ ಎಲ್ಲನೂ ಬೇಕು ನಮಗೆ ಜೀವನದಲ್ಲಿ, ಹೋಲಿಸ್ಟಿಕ್ ಗ್ರೋತ್. ಅದಕ್ಕೆ ನಾವು ಪ್ರತಿದಿನ ನಮ್ಮ ಮನಸ್ಸಲ್ಲಿ ನಾವು ಹೇಳ್ಕೊತಿರ್ತೀವಿ, ಇದನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ನೀವು ಹೇಳ್ಕೊಂಡಷ್ಟು ನಿಮಗೆ ಲಾಭ ಜಾಸ್ತಿ. ಏನಂದರೆ ಪ್ರತಿದಿನ ನಾನು ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಸಾಂಸಾರಿಕವಾಗಿ ಬೌದ್ಧಿಕವಾಗಿ ಎಲ್ಲ ದಿಕ್ಕುಗಳಲ್ಲಿಯೂ ಹೆಚ್ಚು ಹೆಚ್ಚು ಬೆಳೆಯುತ್ತಿದ್ದೇನೆ. ಈ ಥರ ಹೋಲಿಸ್ಟಿಕ್ ಗ್ರೋತ್ ಅಂದರೆ ಎಲ್ಲ ಸರ್ವತೋಮುಖ ಅಭಿವೃದ್ಧಿಯನ್ನು ಬೆಳಿತೀವಿ ಅಂತ. ಒಂದೇ ಪಿಲ್ಲರ್, ಒಂದು ಮನೆಗೆ ಹೆಂಗೆ 5-6 ಪಿಲ್ಲರ್ ಸಪೋರ್ಟಿಂಗ್ ಬೇಕೋ ಹಾಗೆ ಇವೆಲ್ಲನೂ ನಮಗೆ ಬೇಕಾಗಿರೋದು. ಹೋಲಿಸ್ಟಿಕ್ ಗ್ರೋತ್, ಆಲ್ರೌಂಡ್ ಡೆವಲಪ್ಮೆಂಟ್, ಒಂದರಲ್ಲೇ ಇದ್ದರೂ ಪ್ರಯೋಜನ ಇಲ್ಲ. ಹಾಗಾಗಿ ಪ್ರತಿದಿನ ಎಲ್ಲ ದಿಕ್ಕುಗಳಲ್ಲೂ ಬೆಳೆಯೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತಾ ಇರಬೇಕು ಅಲ್ವಾ. ಸೊ ಹಾಗಾಗಿ ನಾವು ಹೇಳ್ತಿರ್ತೀವಿ ಏನಂದರೆ ನೀವು ಒಳ್ಳೆಯದನ್ನು ಥಾಟ್ ಹಾಕ್ಕೊಳ್ಳಿ ಅಂತ. ಕೆಲವೊಬ್ರು ಚಿಂತೆ ಮಾಡ್ತಾ ಇರ್ತಾರೆ, ಸರ್ ಹಿಂಗಾಗೋಯ್ತು ಸರ್ ಹಂಗಾಯಿತು ಸರ್. ಚಿಂತೆ ಮಾಡಿದ್ರೆ ಸಮಸ್ಯೆ ಜಾಸ್ತಿ. ಚಿಂತನೆ ಮಾಡಬೇಕು ನೀವು, ಚಿಂತೆ ಮಾಡೋದಲ್ಲ ಚಿಂತನೆ. ಹೇಳಿ ಗೊತ್ತಿದೆ ನಿಮಗೂ, ಚಿಂತೆ ಮಾಡಿದ್ರೆ
ಚಿತೆಗೆ ಹೋಗ್ತೀರಾ, ಚಿಂತನೆ ಮಾಡಿದ್ರೆ ಚಿತೆಯಿಂದ ಹೊರಗಡೆ ಬರ್ತೀರಾ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಆಡಿಯನ್ಸ್ಗಳು ಕೇಳ್ತಿರ್ತೀನಿ, ಈಗ ನಿಮ್ಮ ಮುಂದೆ ಇದನ್ನು ಹಂಚ್ಕೊತ ಇದ್ದೀನಿ. ಪ್ರಾಕ್ಟಿಕಲ್ ಆಗಿ ಒಂದು ಡೆಮಾನ್ಸ್ಟ್ರೇಷನ್ ತಾವು ನೋಡಿದ್ರೆ ಇದು ತಮ್ಮ ಗಮನಕ್ಕೆ ಬರುತ್ತೆ. ಈಗ ನೋಡಿ, ಈಗ ನನ್ನ ಕೈಯಲ್ಲಿ ನಾನು ಕರವಸ್ತ್ರ ಇಟ್ಕೊಂಡಿದ್ದೀನಿ. ಕೈಯಲ್ಲಿ ಏನು ಇಟ್ಕೊಂಡಿದ್ದೀನಿ? ಕರವಸ್ತ್ರ, ಕರ್ಚಿಪ್. ಸೊ ಯಾಕಂದ್ರೆ ನಮ್ಮ ಮುರುಘಾಶಯ ಅಂತ ಹೇಳಿದ್ರು, ಅವ್ರ ಹತ್ರ ಸ್ಪೀಚ್ ಕೊಡ್ಬೇಕಾರೆ ಕರ್ಚಿಪ್ ಅಂದ್ಬೇಡ್ರಪ್ಪ, ಕರವಸ್ತ್ರ ಅಂಥೇಳಿ ಅಂತಂದ್ಬಿಟ್ಟು ಅವರೆಲ್ಲ ನಮ್ಮ ಮಾತು ಕೇಳಿ ಖುಷಿಯಾಗಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಭಾಳ ಸಂತೋಷದಿಂದ ಅಪ್ರಿಷಿಯೇಟ್ ಮಾಡಿದ್ರು. ಈಗ ತಮ್ಮ ಹತ್ರ ಹಂಚ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ನನ್ನ ಕೈಯಲ್ಲಿ ಈಗ ನಾನೇನು ಕರವಸ್ತ್ರ ಇಟ್ಕೊಂಡಿದ್ದೀನಿ, ಈಗ ಇದು ಹಿಡಿದಾಗ ಇದು ನಮಗೆ ನೋವು ಬರೋದಿಲ್ಲ, ಯಾಕೆಂದರೆ ಇದು ಭಾರ ಇಲ್ಲ, ಏನೋ ಭಾರ ಇಲ್ಲದೇ ಇರೋದ್ರಿಂದ ಹಗುರವಾಗಿದೆ ಇದು. ನಾನೀಗ ಸ್ವಲ್ಪ ಹೊತ್ತು ಹಿಡ್ಕೊಂಡಾಗ ನನಗೆ ಇದೇನು ಭಾರ ಅನಿಸೋದಿಲ್ಲ. ಯಾವುದು? ಈ ಕರವಸ್ತ್ರ. ನಾನು ಇದಿಗೇ ಹಿಡ್ಕೊಂಡೇ ಇರ್ತೀನಿ ಅಂದ್ಕೊಳ್ಳಿ, ಎಷ್ಟೊತ್ತು ಹಿಡಿಯೋಕ್ಕಾಗುತ್ತೆ? 1 ಗಂಟೆ, 2 ಗಂಟೆ, 3 ಗಂಟೆ, ಅರ್ಧ ದಿನ. ಹಾಗೆ ಹಿಡಿತಾ ಹಿಡಿತಾ ಏನಾಗ್ತಿರುತ್ತೆ? ಕೈ ನೋವು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ, ನಿಮ್ಮದು ಕೈ ನೋವು ಬರೋಕ್ಕೆ ಶುರುವಾಗುತ್ತೆ ಅಲ್ವಾ? ಕೈ ನೋವು ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ಈ ಕರವಸ್ತ್ರ ನಮಗೆ ಭಾರ ಅನ್ಸೋಕ್ಕೆ ಶುರುವಾಗುತ್ತೆ. ಸ್ಟಾರ್ಟಿಂಗ್ ಹಿಡಿದಾಗ ಹಗುರವಾಗಿತ್ತದು, ಆದರೆ ಅರ್ಧ ದಿನ ಹಿಡಿತಾ ಇದ್ದಂಗೆ ಕೈ ನೋವು ಬರೋಕ್ಕೆ ಶುರುವಾಯಿತು. ಕೈ ನೋವು ಬರೋಕ್ಕೆ ಶುರುವಾದಾಗ ಈ ಹಗುರವಾಗಿರೋಂಥ ಕರವಸ್ತ್ರನೂ ನಿಮಗೆ ಭಾರ ಅನ್ಸೋಕ್ಕೆ ಶುರುವಾಯ್ತು. ಇಲ್ಲಿ ಇದು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ, ನಿಮ್ಗೆ ಗೊತ್ತಿಲ್ಲ. ಇದು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದೆ, ಕೇಳಿಸ್ಕೊಳ್ಳಿ. ಸೊ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಹಿಡಿದಾಗ ಕೈ ನೋವು ಬರೋದಿಲ್ಲ, ಕರ್ಚಿಪ್ಪು ನಮ್ಗೆ ಹಗುರ ಅನಿಸುತ್ತೆ. ಬಟ್ ತುಂಬ ಹೊತ್ತು ಹಿಡಿದಾಗ ಕೈಗೂ ನೋವು ಬರುತ್ತೆ, ಕರ್ಚಿಪ್ಪು ಭಾರ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಶರಣ ಬಂಧುಗಳೇ. ಈ ಒಂದು ಇದನ್ನು ನಿಮ್ಮ ಮೈಂಡ್ಗೆ ಕನೆಕ್ಷನ್ ಇರೋದು ಈಗ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಇದರ ಅರ್ಥನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಆ ಕರವಸ್ತ್ರ ಸ್ವಲ್ಪ ತಿಡಿದಾಗ ಅದು ನಿಮ್ಮ ಕೈಗೆ ನೋವು ಅನಿಸಿರಲಿಲ್ಲ, ಭಾರನೂ ಇರಲಿಲ್ಲ. ಅದೇ ತುಂಬ ಹೊತ್ತು ಹಿಡಿದಾಗ ಏನಾಯಿತು? ಕೈಗೂ ನೋವು ಬರೋಕ್ಕೆ ಶುರುವಾಯಿತು, ಕರ್ಚಿಪ್ಪು ನಿಮಗೆ ಕರವಸ್ತ್ರ ಭಾರ ಆಗೋದಕ್ಕೆ ಶುರುವಾಯಿತು. ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ನಿಮ್ಮ ಮೈಂಡ್ಗೂ ಹಂಗೆ, ನೀವು ನಿಮ್ಮ ಮೈಂಡಲ್ಲಿ ತುಂಬ ಲಗೇಜ್ ಇಟ್ಕೊಂಬಿಟ್ಟಿದ್ದೀರ, ಬೇಡದೇ ಇರೋವಂಥದ್ದನ್ನೆಲ್ಲ ತುಂಬ ಇಟ್ಕೊಂಬಿಟ್ಟು ಅದು ಭಾರ ಆಗಿಬಿಟ್ಟಿದೆ ನಿಮ್ಮ ತಲೆ ಒಳಗಡೆ. ಎಷ್ಟೋ ಜನ ಇವತ್ತು ಕೌನ್ಸಿಲಿಂಗ್ ಹೋಗೋದು ಅದೇ ಉದ್ದೇಶಕ್ಕೆ. ಸೊ ಏನಕ್ಕೆ ಅಂದರೆ, ನೀವು ಅವನ್ನೆಲ್ಲ ತಲೆಯಲ್ಲಿ ಹಾಕ್ಕೊಂಡು ಬೇಡದೇ ಇರೋದು, ಅವ್ನು ನಿಮ್ಮ ಜೀವನದಲ್ಲಿ ಬೆಳೆಸೋದು ಇಲ್ಲ, ನೆಗೆಟಿವಿಟಿ ಅಂತ ಅದನ್ನೆಲ್ಲ ತುಂಬ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ರೆ ಅದು ನಿಮಗೆ ಭಾರ ಆಗ್ತಾ ಇದೆ ನಿಮ್ಮ ತಲೆ ಒಳಗಡೆ. ಅದು ನಿಮಗೆ ಸಮಸ್ಯೆ ಸೃಷ್ಟಿ ಮಾಡ್ತಾ ಇದೆ. ಅಂದರೆ ನೀವು ಬೇಡದೇ ಇರೋ ಆಲೋಚನೆಗಳು, ಬೇಡದೇ ಇರೋವಂಥ ಥಾಟ್ಸ್ಗಳು, ಭಯ, ಕೋಪ, ಸೊ ಹೊಟ್ಟೆ ಕಿಚ್ಚು, ಆಮೇಲೆ ಬೇಡದೇ ಇರೋದೆಲ್ಲ ಸುಮಾರನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ನೋಡಿ, ಇವೆಲ್ಲ ನಿಮಗೆ ಲಗೇಜ್ ಇದ್ದಂಗೆ, ಲಗೇಜ್ ಇದ್ದಂಗೆ ಅದಿನ್ನೂ ಭಾರ ಜಾಸ್ತಿ ಆಗ್ತಿರುತ್ತೆ. ಸೊ ನಿಮಗೇನಿಸುತ್ತೆ? ಅಯ್ಯೋ, ಟೆನ್ಷನ್ನು, ಬಿ ಪಿ, ಶುಗರು ಎಲ್ಲ ಬರೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ದಯವಿಟ್ಟು ನೀವು ಏನೇ ಒಂದು ಹಂಚ್ಕೊಳೋದಿದ್ದಾಗ ದಯವಿಟ್ಟು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳಿ. ಹೇಳಿದಾಗ ನಿಮ್ಮ ಮನಸ್ಸು ನಿರಾಳ ಆಗುತ್ತೆ. ಯಾವಾಗ ನೀವು ಹೇಳಿದೆ ಒಳಗಡೆ ಇಟ್ಕೊತಿರೋ ಸಮಸ್ಯೆ ಜಾಸ್ತಿ, ಲಗೇಜ್ ಭಾರ, ಹೆಂಗೆ ಕೈಯಲ್ಲಿ ಕರವಸ್ತ್ರ ಭಾರ ಆಗೋದಕ್ಕೆ ಶುರುವಾಯಿತು, ನಿಮಗೂ ತಲೆ ಒಳಗಡೆ ನಿಮ್ಮ ಆಲೋಚನೆ ಹೇಳ್ಕೂತಾಗ ಅದು ಭಾರ ಆಗೋದಕ್ಕೆ ಶುರುವಾಗುತ್ತೆ. ಅದು ಹೊರಗಡೆ ಬರಬೇಕದು. ಆ ಹೊರಗಡೆ ಬರದೇ ಇದ್ದಾಗೇ ಸಮಸ್ಯೆ ಜಾಸ್ತಿ. ಹಾಗಾಗಿ ಆ ಹೊರಗಡೆ ಬರೋದಕ್ಕೆ ನೀವು ಏನು ಮಾಡಬೇಕು? ಹಂಚ್ಕೋಬೇಕು. ಬೇರೆಯವ್ರ ಹತ್ರ ನಿಮ್ಗೆ ಹಂಚ್ಕೊಳಕ್ಕೆ ಯಾರ ಮೇಲೂ ನಂಬಿಕೆ ಇಲ್ವಾ? ಅಟ್ಲೀಸ್ಟ್ ಒಂದು ಬುಕ್ಕಲ್ಲಿ ಬರೀರಿ, ನಿಮ್ಮ ಭಾರ ಕಡಿಮೆ ಆಗುತ್ತೆ. ನೀವು ಏನೇನು ಸಮಸ್ಯೆಗಳಿದೆಯೋ, ಏನೇನು ತೊಂದರೆಗಳಿದೆಯೋ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಬರೆದ್ಬಿಡಿ. ಅವಾಗ ಹೆಂಗಾಗುತ್ತೆ ಅಂತಂದ್ರದು ಅದು ಹೊರಗಡೆ ಬರಬೇಕು, ದಾರಿ ಇರಲ್ಲ. ನೀವು ಬರೆದಾಗ ಏನಾಗುತ್ತೆ? ಅದು ಮೈಂಡಲ್ಲಿರೋದು ಹೊರಗಡೆ ಬಂದ್ಬಿಡುತ್ತೆ. ಅವಾಗ ನಿಮ್ಮ ಮನಸ್ಸು ನಿರಳ ಆಗುತ್ತೆ. ಅವಾಗ ನಿಮ್ಮ ಜೀವನದಲ್ಲಿ ಬೆಳೆಯೋದಕ್ಕೂ ಅನುಕೂಲ ಆಗುತ್ತೆ. ಯಾವಾಗ ಇದೆಲ್ಲ ಲಗೇಜ್ ಇಟ್ಕೊಂಡಿರ್ತೀರೋ ಅದು ನಿಮ್ಮನ್ನು ಮುಂದೆ ಬೆಳೆಯೋದಕ್ಕೆ ಬಿಡ್ತಾ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ಹೇಳೋ ಅಂಥದ್ದನ್ನು ಹೇಳಿ, ಆಗಲಿಲ್ವಾ ಜಸ್ಟ್ ಬರೆದ್ಬಿಡಿ. ಸೊ ನಾವು ಅದಕ್ಕೆ ಹೇಳ್ತಿರ್ತೀವಿ, ಬರೆದ್ಬಿಟ್ಟು ಈಗ ಸಮಸ್ಯೆ ಇದೆಯಾ ಅದನ್ನು ಬರೆದ್ಬಿಡಿ. ಆಮೇಲೆ ಹೊಡೆದಾಕಿ ಪರಿಹಾರ ಏನಿದೆ, ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ಪರಿಹಾರನೂ ಸಿಗುತ್ತೆ. ಸಿ ದಾರಿಗಳು ಬೇಕಾದಷ್ಟಿದೆ. ನೀವು ದಾರಿ ಕಡೆ ಹುಡುಕಿದ್ರೆ, ಪರಿಹಾರದ ಕಡೆ ಹುಡ್ಸಿದ್ರೆ ದಾರಿ ಕಾಣಿಸುತ್ತೆ, ಡೋರ್ಗಳು ಓಪನ್ ಇರೋದು. ನೀವು ಏನು ಇಲ್ಲ ಅಂತ ಏನು ಹೆದರ್ಕೊಂಡು ಕಣ್ಣು ಮುಚ್ಕೊಂಡು ಭಯಪಟ್ಟು ಕೂತ್ರೆ ಕಣ್ಮುಂದೆ ಇರೋ ದಾರಿಗಳೂ ಬಾಗಿಲುಗಳು ಮುಚ್ಕೊತವೆ. ಸೊ ಹಾಗಾಗಿ ಇನ್ಮೇಲೆ ಚಿಂತೆ ಮಾಡಿದ್ರೆ ಸಮಸ್ಯೆ ಭಾರ ಜಾಸ್ತಿ. ಚಿಂತನೆ ಮಾಡಿ, ಹೊರಗಡೆ ಬರೋದಕ್ಕೆ ಏನು ಮಾಡಬೇಕು ಅಂತ ಮಾಡಿ, ಆಟೋಮೆಟಿಕಲ್ಲಿ ಆ ಕರ್ಚಿಪ್ ಕೆಳಗಡೆ ಇಟ್ಟಂಗೆ, ಕರವಸ್ತ್ರ ಇಟ್ಟಂಗೆ ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೊರಗಡೆ ಹಾಕಬೇಕು ಥ್ರೂ ರೈಟಿಂಗಲ್ಲಿ ಮಾಡಿ. ಇದ್ರ ಬಗ್ಗೆ ಇನ್ನೂ ಭಾಳ ಮಾಹಿತಿ ಬೇಕು, ಅದನ್ನು ಇಲ್ಲಿ ಹೇಳೋಕ್ಕಾಗಲ್ಲ. ನಿಮ್ಗೆ ಅದಕ್ಕೆ ಬೇಕಾಗಿರೋ ಮಾಹಿತಿನ ನನ್ನ ಮೊಬೈಲ್ಗೆ ಫೋನ್ ಮಾಡಿದ್ರೆ ಮುಂದಿನ ದಿನದಲ್ಲಿ ನನಗೆ ಅದಕ್ಕೆ ಇನ್ನೂ ಮಿಕ್ಕಿದ ಕ್ಲಾರಿಟಿ ಸೊಲ್ಯೂಷನ್ನ ನಾನು ತಮಗೆ ಕೊಡೋಕ್ಕೆ ಹೋಗ್ತೀನಿ. ಸೊ ಹಾಗಾಗಿ ಚಿಂತನೆ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ, ಸಮಸ್ಯೆ ಇಲ್ದಿರೋ ಮನುಷ್ಯರು ಯಾರೂ ಇಲ್ಲ. ಆ ಬಂದಾಗ ಎದುರಿಸುವಂಥ ಶಕ್ತಿನ ನೀವು ಬೆಳೆಸ್ಕೋಬೇಕು. ಅದಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮ ತುಂಬಾ ಮಹತ್ವ ಅಂತ ನಾವು ಯಾವಾಗಲೂ ತಮ್ಗೆ ಹೇಳ್ತಾ ಇರ್ತೀವಿ. ಕೆಲವೊಬ್ಬರು ದೇವ್ರಿಗಲ್ಲಿ ಭಗವಂತ ನನಗೆ ಒಳ್ಳೇದು ಮಾಡಪ್ಪ ಕೇಳ್ತೀರ, ಓಕೆ ಕಷ್ಟ ಕೊಡದೇ ಇರೋಂಗೆ ನೋಡ್ಕೋಬೇಡ ಅಂತ ಹೇಳ್ಬೇಡ. ಕಷ್ಟ ಬರ್ತಿರ್ತೀವಿ, ಕಷ್ಟನ ಎದುರಿಸುವಂಥ ಶಕ್ತಿ ಕೊಡು.
ಆ್ಯಕ್ಚುಲಿ ಕೆಲವೊಬ್ಬರು ದೇವರು ನೋಡಿದಾರೋ ಬಿಟ್ಟಿರೋ ಗೊತ್ತಿಲ್ಲ, ಕಣ್ಮುಂದೆ ಕಾಣಿಸೋರೆ ನಮ್ಮ ತಂದೆ ತಾಯಿ ನಮ್ಮ ದೇವರು, ಅರ್ಥ ಆಗ್ತಿದೆಯಾ? ಅವರವ್ರ ನಂಬಿಕೆಗೆ ಬಿಟ್ಟಿದ್ದೀವೆಲ್ಲನೂ. ಸೊ ಹಾಗಾಗಿ ನಾನು ನಿಮ್ಗೇನು ಕೇಳ್ಕೊಳೋದು ಅಂದರೆ, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ಬೇರೆಯವ್ರ ಮೇಲಲ್ಲ, ನಿಮ್ಮ ಮೇಲೆ. ನಮಗೆ ನಿಮ್ಗೆ ಗೊತ್ತಿರೋಷ್ಟು ನಿಮ್ಮ ಬಗ್ಗೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಹೊರಗಡೆಯವರು ನಾವು ಎಷ್ಟು ಹೇಳಿದ್ರು, ಉಡ್ದಾಗಿಂದ ಬೆಳೆದಿರೋರು ನೀವು, ನಿಮ್ಮ ಇದು ನಿಮಗೆ ಗೊತ್ತಿರುತ್ತೆ, ಸೊಲ್ಯೂಷನ್ಸ್ ಎಲ್ಲ ನಿಮ್ಮ ಒಳಗಡೆನೇ ಇದೆ. ಸೊ ಅಲ್ಲಿ ಒಳಗಡೆ ಹೋಗಿ, ಆವಾಗ ನಿಮ್ಮ ಚಿಂತೆಗಳೆಲ್ಲ ಕಡಿಮೆ ಆಗುತ್ತೆ. ಓ, ಇಷ್ಟೊಂದು ದಾರಿಗಳಿದೆಯಲ್ಲ, ಎಷ್ಟೋ ಜನ ದೊಡ್ಡ ದೊಡ್ಡವರು ಸೂಸೈಡ್ ಮಾಡ್ಕೊಂಡಿದ್ದು ನೋಡಿದ್ದೀವಿ, ಪೇಪರಲ್ಲೆಲ್ಲ ಬಂದಿದ್ದು. ಸೊ ನೋಡಿದ್ಮೇಲೆ ಏನಪ್ಪ ಅಂತಂದರೆ, ಇನ್ನು ದಾರಿಗಳಿತ್ತು. ಸೊ ಹಾಗಾಗಿ ನೀವು ಆ ಸೊಲ್ಯೂಷನ್ಸ್ ಕಡೆ ನೋಡಿ. ಇನ್ನೊಂದು ತಮಗೆ ಕೊನೆಯದಾಗಿ ಹೇಳೋಕ್ಕೆ ತುಂಬ ಇಷ್ಟಪಡೋದು ನೋಡಿ, ಇದು ನನ್ನ ಕೈಯಲ್ಲಿ ಇಟ್ಕೊಂಡಿರೋದೇನಿದು, 2000 ರೂಪಾಯಿ ನೋಟು. ಹಾಂ, 2000 ಮುಖಬೆಲೆ ಇದು ನೋಟು ನನ್ನ ಕೈಯಲ್ಲಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲ ಶರಣ ಬಂಧುಗಳೇ. ಸೊ ಇದಕ್ಕೆ ಬೆಲೆ ಕೊಟ್ಟಿದ್ದು ಯಾರು? ನಾವೇ ಮನುಷ್ಯರೇ ನಾವು ಬೆಲೆ ಕೊಟ್ಟಿದ್ದು. ಇದೆಲ್ಲ ಅಂದರೆ ಇದು ಪೇಪರ್ ಅಷ್ಟೇ, ಬೇರೆ ಪೇಪರ್ ಥರ ಇದು ಒಂದು, ಬಟ್ ಇದಕ್ಕೆ ಬೆಲೆ ಕೊಟ್ಟಿರೋರು ಯಾರು? ನಾವುಗಳೇ. ನಾವು ಬೆಲೆ ಕೊಟ್ಟಿದ್ದಕ್ಕೆ ಅದಕ್ಕೆ ಬೆಲೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಈಗ ಅದೇ ಯಾರೋ ಸಂತ್ರ ಹತ್ರ ಹೋಗಿದ್ದನ್ನು ಕೊಡಿ, ನನಗೆ ಇದು ದುಡ್ಡು ಬೇಕಾಗಿಲ್ಲಪ್ಪ ಅಂತಾರೆ ಕೆಲವೊಬ್ರು, ಅವರು ಯಾರು ಆಸೆಗಳು ಇಲ್ಲದೆ ಇರೋರು. ಕೆಲವೊಬ್ರು ತೊಗೊಳ್ತಾರೆ, ಅದು ತೊಗೊಂಡದನ್ನು ಸದ್ವಿನಿಯೋಗವನ್ನು ಮಾಡ್ತಾರೆ ಸಂತರು, ಒಳ್ಳೆ ಕೆಲಸಕ್ಕೂ ಉಪಯೋಗಿಸ್ಕೊತಾರೆ. ಕೆಲವೊಬ್ಬರು ನೆಗೆಟಿವ್ ಉಪಯೋಗಿಸ್ತಾರೆ, ಬಟ್ ಕೆಲವೊಬ್ಬರು ಬೇಡ ನನಗೆ ಇದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದಾಗ ಅವ್ರಿಗೆ ಇದು ಪೇಪರೇನೇ, ಅವಶ್ಯಕತೆ ಇದೆ ಅಂದರೆ ಅವ್ರಿಗದು 2000 ರೂಪಾಯಿ ನೋಟು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ವಿಷಯದ ಬಗ್ಗೆ ನನಗೆ ನಮ್ಮ ಗುರುಗಳು ಒಬ್ರು ಹೇಳಿದರು ಮೊದಲು, ಬಾಲಕೃಷ್ಣ ಅಂಥೇಳಿ ಲೀಡರ್ಸ್ ಅಕಾಡೆಮಿಲಿ ಹೋದ್ಮೇಲೆ ನಮ್ಮ ಜ್ಞಾನದ ಮಹತ್ವ ತುಂಬ ಚೆನ್ನಾಗಿ ಅರಿವಾಯಿತು. ಅವ್ರು ಇದ್ರದ್ದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಮೊನ್ನೆ ಬುಕ್ ಓದಬೇಕಾರೆ ಈ ಇನ್ನೊಂದು ಆಲೋಚನೆ ಬಂತು. ಏನಂದರೆ ನೋಡಿ, 2000 ರೂಪಾಯಿ ನೋಟ್ ಇದೆಯಲ್ಲ, ಇವಾಗ ನಾನು ಇದನ್ನು ಮಡಚಿದ್ದೀನಿ, ಇದ್ರ ಬೆಲೆ ಏನಾದ್ರು ಕಡಿಮೆ ಆಯಿತಾ? ಇಲ್ಲ. ಇದನ್ನು ಇನ್ನೂ ಮಡಚಿದೆ, ಇದ್ರ ಬೆಲೆ ಕಡಿಮೆ ಆಯಿತಾ? ಇಲ್ಲ. ಇಷ್ಟು ಮಡಚಿದ್ದೀನಿ, ಬೆಲೆ ಕಡಿಮೆ ಆಗಿಲ್ಲ. ಪೂರ್ತಿ ಮಡಚಿದ್ದೀನಿ, ಇನ್ನೂ ಫುಲ್ಲು ಮಡಚಿದ್ದೀನಿ. ನೋಡಿ ಎಷ್ಟು ಚಿಕ್ಕದಾಯ್ತು, ಇಷ್ಟೇ ಇಷ್ಟಾಗೋಯ್ತು. ಇಷ್ಟೊಂದು ಮಡಚಿದ್ರು ಯಾರಿಗಾರು ಕೊಟ್ಟರು ಇದಕ್ಕೆ ಬೆಲೆ ಏನಾದ್ರು ಕಡಿಮೆ ಆಗುತ್ತಾ? ಇಲ್ಲ. ಅದ್ರ ರೇಟ್ ಅದ್ರಿಗೆ ಇದ್ದೇ ಇರುತ್ತೆ. ನಾನು ಇದಕ್ಕೆ ಉಗಿತೀನಿ ಅಂದ್ಕೊಳ್ಳಿ, ಉಗಿಯಲ್ಲ, ಜಸ್ಟ್ ಉಗಿತೀನಿ ಅಂದ್ಕೊಳ್ಳಿ. ಉಗಿದು ಕೊಟ್ಟರು ನೀವು ತೊಗೊತೀರಾ? ತೊಗೊಂಡೆ ತೊಗೊಂಡು ನಾನು ಕೆಳಗಡೆ ಹಾಕ್ಬಿಟ್ಟು ಕಾಲಲ್ಲಿ ತುಳಿತೀನಿ ಚೆನ್ನಾಗಿ, ತುಳಿದ್ಬಿಟ್ಟು ಕೊಟ್ಟರೆ ತೊಗೊತೀರೋ ಇಲ್ವೋ? ತೊಗೊಂಡೇ ತೊಗೊತೀರಾ? ಯಾಕೆ 2000 ರೂಪಾಯಿ ನೋಟಲ್ವೋ ಸರ್ ಅಂಥೇಳಿ ನೀವು ತೊಗೊತೀರಾ? ನೋಡಿ, ನಾವೇ ಸೃಷ್ಟಿ ಮಾಡಿರೋವಂಥ ಒಂದು ವಸ್ತು, ನಾವೇ ಸೃಷ್ಟಿ ಮಾಡಿರೋಂಥ ಒಂದು ವಸ್ತು ಇಷ್ಟು ಫೋಲ್ಡ್ ಮಾಡಿದ್ರೂ ಅದ್ರ ಬೆಲೆ ಕಡಿಮೆ ಆಗಿಲ್ಲ. ಹಾಂ, ಆಯಿತಾ? ಅದಕ್ಕೆ ಉಗಿದ್ರೂ ಅದ್ರ ಬೆಲೆ ಕಡಿಮೆ ಮಾಡ್ಕೊಳ್ಳಿಲ್ಲ, ನಾವು ತುಳಿದ್ರೂ ಅದ್ರ ಬೆಲೆ ಕಡಿಮೆ ಆಗಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಶರಣ ಬಂಧುಗಳೇ, ಸೊ ನಿಮಗೂ ಅಷ್ಟೇ, ಜನ ನಿಮ್ಮನ್ನು ಕಾಲು ಹಿಡಿದು ಎಳಿತಾ ಇರ್ತಾರೆ, ನಿಮಗೆ ತೊಂದರೆಗಳು ಕೊಡ್ತಾ ಇರ್ತಾರೆ, ಅವಮಾನಗಳು ಮಾಡ್ತಿರ್ತಾರೆ. ಯಾವಾಗ ನೀವು ಒಳ್ಳೆ ಕೆಲಸ ಮಾಡೋಕ್ಕೆ ಅಂತ ನಿಂತಿದ್ದೀರಾ, ಸಮಸ್ಯೆಗಳು ಬರ್ತಾ ಇರುತ್ತೆ. ನಮಗೂ ಅಷ್ಟೇ ಭಾಳಷ್ಟು ಅಡೆತಡೆಗಳು ಬರ್ತಿರುತ್ತೆ, ಬಟ್ ಆದರೆ ನಮಗೆ ಅದ್ರ ಮೇಲೆ ನಂಬಿಕೆ ಇದೆ, ಒಳ್ಳೆಯದು ಗೆದ್ದೇ ಗೆಲ್ಲುವೆ, ಒಂದೇ ದಿನ ಗೆಲ್ಲಲೇಬೇಕು ಒಳ್ಳೆಯತನ, ಆ ನಂಬಿಕೆ ಇಟ್ಕೊಂಡು ಹೋಗ್ತೀವಿ. ನೋಡಿ, ನಾವೇ ಸೃಷ್ಟಿ ಮಾಡಿರೋಂಥ ಒಂದು 2000 ರೂಪಾಯಿ ನೋಟು ಅಷ್ಟು ಫೋಲ್ಡ್ ಮಾಡಿ ಉಗಿದ್ರೂ ಕಾಲಿಂದ ತುಳಿದ್ರೂ ನೀವು ಅದನ್ನು ತೊಗೊಂಡೇ ತೊಗೊತೀರ, ಯಾಕೆ ಅದ್ರ ಬೆಲೆ. ಸೊ ಅದನ್ನೇ ನಾವು ಸೃಷ್ಟಿ ಮಾಡಿರೋಂಥ, ನಾವುಗಳೇ ಸೃಷ್ಟಿ ಮಾಡಿರೋ ಒಂದು ವಸ್ತುನೇ ಅಷ್ಟು ಬಾಳಿಕೆ ಬರ್ತಿದೆ, ಅದಕ್ಕೆ ಬೆಲೆ ಇದೆ ಅಂದರೆ ಇನ್ನು ನಾವು ಹೇಗೆ ಬದುಕಬೇಕು? ಸೊ ಅದಕ್ಕೆ ನಿಮ್ಗೇನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೇ ಜನ ಯಾವುದೇ ತೊಂದರೆ ಕೊಟ್ಟರು ಯಾವುದಕ್ಕೂ ಬಗ್ಬೇಡಿ. ಸೊ ಒಳ್ಳೆಯದನ್ನು ಯಾವತ್ತು ಮಾಡೋದನ್ನು ತಾವು ನಿಲ್ಲಿಸಬಾರ್ದು, ಅದು ನಿಮ್ಮ ಶ್ರಮ ನಿರಂತರವಾಗಿರಲಿ. ನಂಬಿಕೆ ಇಟ್ಕೊಳ್ಳಿ, ತಾಳ್ಮೆ ಇಟ್ಕೊಳ್ಳಿ. ಮುಂದಿನ ದಿನದಲ್ಲಿ ಇನ್ನೂ ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾನು ತಮ್ಮ ಮುಂದೆ ಹಂಚ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ ಇದೆ ಮೇಲುಗಡೆ, ಆ ನಂಬರ್ಗೆ ಕಾಲ್ ಮಾಡಿ ನನ್ನ ಕೈಲಾಗೋ ಸೇವೆಯನ್ನು ತಮಗೆ ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಹೇಳ್ತಾ, ಎಲ್ಲ ಇಷ್ಟೊತ್ತು ಪ್ರೀತಿಯಿಂದ ಸಂತೋಷದಿಂದ ಆಲಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ ಅಂತರಾಳದಿಂದ ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.